बाल गे भूमंडला, बाल गे समृद्धि अंदिके, गुरु बाल गे गुरु नम्मंदिगे, आत्मीय स्नेहितरे, दैवीक महाशक्तिया करुणे हागू दैवीक तंदे गुरु योगिराज वेदाद्री महर्षियवर कृपे सदा नम्मंदिगे इरली। ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀ ಸತ್ಯನಾರಾಯಣ ರಾವ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಬಿಎ ಪದವಿಯನ್ನು ಪಡೆದಿದ್ದಾರೆ. ಇವರು ಶಿಕ್ಷಣ ಇಲಾಖೆಯ ಕಚೇರಿಯಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಪಡೆದಿದ್ದಾರೆ. ಇವರು 1997ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ನಂತರ 2000ರ ಇಸವಿಯಲ್ಲಿ ಪ್ರಾಧ್ಯಾಪಕರ ತರಬೇತಿಯನ್ನು ಪಡೆದು 2018ರಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಪ್ರಮೋಷನ್ ಪಡೆದರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಎಂಎಸ್ಸಿ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲಾ ನಗರ ಸ್ಕೈ ಸಂಸ್ಥೆಯ ಎಲಚನಹಳ್ಳಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ಕಲಿಸುತ್ತಿದ್ದಾರೆ. ಇವರು 23 ವರ್ಷಗಳಿಂದ ಸ್ಕೈ ಯೋಗ ಕೇಂದ್ರಗಳಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀ ಸತ್ಯನಾರಾಯಣ ಸರ್ ಅವರನ್ನು ಸ್ವಾಗತಿಸಿ ಸರ್ವಜ್ಞನ ವಚನ ಮತ್ತು ವೇದಾದ್ರಿಯಂ ತತ್ವ, ಸರ್ವಜ್ಞ ಅಂಡ್ ವೇದಾದ್ರಿಯಂ ಪ್ರಿನ್ಸಿಪಲ್ಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ತ್ವಮೇವ ಮಾತಾ ಚ ಪಿತಾತ್ವಮೇವ, ತ್ವಮೇವ ಬಂಧುಶ್ಚ ಸಖಾತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಗುರು ನಮಗೆ ಆಗಿಹನು ಜ್ಞಾನದಾತ, ಬೆಳಕಿನೆಡೆ ನಮ್ಮನ್ನು ಒಯ್ಯುವಾತ, ಜ್ಞಾನ ದೀಪವು ಹಚ್ಚಿ ಬೆಳಗುವಾತ, ನಿಜವಾಗಿ ಗುರುವೇ ನಮಗೆ ವಿಧಾತ. ಓಂ ಅಜ್ಞಾನ ತಿಮ್ರಾಂಧಶ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರಿನ್ಮೀಲಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚಿಂತನೆಯನು ಆರೋಗ್ಯವನು ಉನ್ನತ ಶಿಖರಕ್ಕೇರಿಸಿದ ಗುರುಪಾದಕ್ಕೆ ನಮಿಸಿ ಇಂದಿನ ಚಿಂತನೆಯನ್ನ ಆರಂಭ ಮಾಡ್ತಾ ಇದ್ದೇನೆ. ಈ ಒಂದು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ವಿಶ್ವ ಸಮುದಾಯ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ನಮ್ಮ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸಾರ್ ಅವರಿಗೂ, ಸ್ಮಾರ್ಟ್ ವಲಯದ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಅರುಣಿಧಿ ವಿಜಯ ಮೇಡಮ್ ಅವರಿಗೂ, ಮತ್ತು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಿರ್ತಕ್ಕಂಥ ಪಲ್ಲವಿ ಮೇಡಮ್, ಕಚೇರಿಯ ಸಿಬ್ಬಂದಿಗಳಾದ ಚೈತ್ರ ಮತ್ತು ಇತರೆ ಸಿಬ್ಬಂದಿಯವರು, ಮತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಹಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ನನ್ನ ಅನಂತಾನಂತ ನಮನಗಳು. ಇಂದಿನ ನನ್ನ ಚಿಂತನೆ ಸರ್ವಜ್ಞರ ವಚನಗಳು ಮತ್ತು ವೇದಾದ್ರಿಯಂ ತತ್ವ. ಯಾಕಪ್ಪ ನಾನು ಇದನ್ನೇ ತಕ್ಕಂಡೆ ಅಂತಂದ್ರೆ, ಈ ಮಹರ್ಷಿಯವರ ತತ್ವಗಳು ಬರೇ ನಮ್ಮ ಪಾಠ ಪ್ರವಚನಕ್ಕೆ ಮಾತ್ರ ಅಥವಾ ನಮ್ಮ ಕೇಂದ್ರಗಳಿಗೆ ಮಾತ್ರ ಇದು ಸೀಮಿತವಾಗಬಾರ್ದು. ಮಹರ್ಷಿಯವರ ತತ್ವಗಳು ಎಷ್ಟು ಅದ್ಭುತವಾಗಿವೆ ಅಂತಕ್ಕಂಥದ್ದು ಬೇರೆಯವರಿಗೆಲ್ಲ ತಿಳಿಬೇಕು. ಹಾಗಾಗಿ ಭಗವದ್ಗೀತೆ ಏನು ಕಡಿಮೆ ಇಲ್ಲ, ಸರ್ವಜ್ಞರ ವಚನಕ್ಕೂ ಏನು ಕಡಿಮೆ ಇಲ್ಲ, ಗುಂಡಪ್ಪನರ ಕಗ್ಗಕ್ಕೂ ಹೋಲಿಸಿದ್ರೆ ಏನು ಕಡಿಮೆ ಇಲ್ಲ, ಬಸವಣ್ಣವರ ವಚನಗಳಿಗೆ ಹೋಲಿಸಿದ್ರೆ ಏನು ಕಡಿಮೆ ಇಲ್ಲ. ಎಲ್ಲೋ ಕಡೆಗೂ ಮಹರ್ಷಿಯವರ ತತ್ವಗಳನ್ನು ನಾವಲ್ಲಿ ಕಂಡುಹಿಡಿಯಬಹುದು. ಪ್ರತಿಯೊಂದರಲ್ಲೂ ಮಹರ್ಷಿಯ ತತ್ವವನ್ನು ನಾವು ಕಂಡುಹಿಡಿಯಬಹುದು. ಹಾಗಾಗಿ ಈ ಮಹರ್ಷಿಯವರ ತತ್ವ ವಿಶ್ವದಾದ್ಯಂತ ಹರಳಲಿ ಅಂತ ನಾವೇನು ಹೇಳ್ಕೊಳ್ತಾ ಇದ್ದೇವೋ ಅದು ನಮ್ಮಲ್ಲಿ ಧ್ಯಾನ ತರಗತಿಗೆ ಬರದೇ ಇದ್ದವರು ಅನೇಕರು ನಮ್ಮಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರೆಲ್ಲರಿಗೂ ಮಹರ್ಷಿಯವರ ತತ್ವ ಗೊತ್ತಾಗಬೇಕು. ಯಾವುದಕ್ಕೂ ಕಡಿಮೆ ಇಲ್ಲ ಮಹರ್ಷಿಯವರ ತತ್ವ ಅಂತಕ್ಕಂಥದ್ದನ್ನ ನಾನು ಮೇಲ್ಗಡೆ ತೋರಿಸ್ಲಿಕ್ಕಾಗಿ ನಾನು ಇವತ್ತು ಈ ಸರ್ವಜ್ಞರ ವಚನಗಳನ್ನ ಮಹರ್ಷಿಯವರ ಒಂದು ಈ ಸಿದ್ಧಾಂತವನ್ನ ಕಂಪೇರ್ ಮಾಡಿ ಹೇಳೋಣ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಸರ್ವಜ್ಞರು ಮತ್ತು ಮಹರ್ಷಿಯವರ ತತ್ವ, ಸರ್ವಜ್ಞರ ಬಗ್ಗೆ ನೋಡೋಣ.
ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳಗೊಂದು ನುಡಿಗಲೆತ್ತಿ ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತೇಳಿ ಹೇಳ್ತಾರೆ. ನನ್ನ ಹತ್ರ ಒಂದು ಸರ್ವಜ್ಞರ ವಚನ ಪುಸ್ತಕ ಇದೆ, ಅದನ್ನ ಉಚ್ಚಂಗಿ ಒಬ್ಬರು ನಮ್ಮ ಕರ್ನಾಟಕ ಈ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ 2100 ಕವನಗಳಿವೆ. ಆ 2100 ಕವನಗಳನ್ನ ನಾನು ಇಟ್ಕೊಂಡು ರ್ಯಾಂಡಮ್ ಆಗಿ ತಕ್ಕೊಂಡು ನಮ್ಮ ಮಹರ್ಷಿ ತತ್ವಕ್ಕೂ ಅದಕ್ಕೂ ಹೋಲಿಕೆ ಮಾಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಉತ್ತಂಗಿ ಚನ್ನಪ್ಪ ಅಂತಕ್ಕಂಥವ್ರು ಈ ಪುಸ್ತಕದ ಸಂಪಾದಕ. ಅದರೊಳಗೆ ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರ ಒಳಗೊಂದು ನುಡಿಗಲಿತ ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಅಂದ್ರಲ್ಲಿ ಹೇಳ್ತಾರೆ, ಸರ್ವಜ್ಞನು ಅನೇಕರ ಸಹವಾಸದಿಂದ ಅಕ್ಷರ ಜ್ಞಾನಗಳನ್ನು ಪಡೆದು ಈ ಹಂತಕ್ಕೆ ಬಂದಿದ್ದಾನೆ. ಅಂದ್ರೆ ಒಂದೇ ಬಾರಿಗೆ ಅವನು ಸರ್ವಜ್ಞನ ಆಗ್ಲಿಲ್ಲ, ಆ ಹಂತಕ್ಕೆ ಏರ್ಬೇಕಾದ್ರೆ ಅವನ ಪ್ರಯತ್ನ ಎಷ್ಟಿರಬಹುದು ಅಂತಕ್ಕಂಥದ್ನ ಯೋಚನೆ ಮಾಡ್ಬೇಕು, ಅವನ ಶ್ರಮ ಎಷ್ಟಿದೆ ಅಂತಕ್ಕಂಥದ್ ತಿಳಿಬೇಕು ಅಂತೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ. ಇನ್ನು ನಮ್ಮ ಮಹರ್ಷಿಯವರಿಗೆ ಬರೋಣ. ಇಲ್ಲಿ ಮಹರ್ಷಿಯವರು ಅಷ್ಟೇ, ಅವ್ರ ಬಗ್ಗೆ ನಾವು ಚಿಂತನೆ ಮಾಡೋಣ. ಇವರು ಸಹಿತ ಪ್ರಾಥಮಿಕ ಹಂತದಲ್ಲಿ ವಿದ್ಯಾಭ್ಯಾಸ ಕುಂಠಿತರಾದ್ರು, ಕೇವಲ 3ನೇ ತರಗತಿ ತನಕ ಮಾತ್ರ ಅವ್ರ ವಿದ್ಯಾಭ್ಯಾಸ ನಡೆಯಿತು. ಬಡತನದಲ್ಲಿ ಮುಂದಿನ ವಿದ್ಯಾಭ್ಯಾಸ ನಡೆಸಲಿಕ್ಕೆ ಆಗಲೇ ಇಲ್ಲ. ಅವರ ತಂದೆ ಜೊತೆ ಕೆಲಸ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರು, ನಿಧಾನವಾಗಿ SLC ಪಾಸ್ ಮಾಡಿದ್ರು. ಕೊನೆಗೆ ಆ ಗುರುವಿನ ದೈವ ಆ ಡಾಕ್ಟರ್ ಕೃಷ್ಣರಾಯರ ಕೃಪೆಯಿಂದ ಆ ಮಹರ್ಷಿ ಅವರು 3 ವಿಚಾರಗಳಲ್ಲಿ ಡಿಪ್ಲೊಮೋವನ್ನು ಮಾಡಿದ್ರು. ನಂತರ ಅವ್ರು ಎಷ್ಟು ಶ್ರಮಪಟ್ಟು ಮೇಲಕ್ಕೆ ಬಂದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅವ್ರ ಇತಿಹಾಸವನ್ನು ಅವರ ಚರಿತ್ರೆಯನ್ನು ಓದಿದ್ರೆ ಅರ್ಥ ಆಗುತ್ತೆ. ಮತ್ತೆ ವಿಶ್ವ ಸಮುದಾಯ ಸೇವಾ ಸಂಘವನ್ನು ಸ್ಥಾಪನೆ ಮಾಡಿ ವಿಶ್ವ ಶಾಂತಿಗಾಗಿ ಪ್ರಯತ್ನವನ್ನು ಮುಂದುವರೆಸಿದ್ರು. ಹಾಗೆ ಸರ್ವಜ್ಞರಂತೆ ಮಹರ್ಷಿಯವರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಒಂದೇ ಸರಿ ನಮ್ಮ ಮಹರ್ಷಿಯವರು ಬರಲಿಲ್ಲ, ಅವರ ಪಾಂಡಿತ್ಯವನ್ನು ಇವತ್ತು ನೋಡಿದ್ರೆ ಸರ್ವಜ್ಞರಿಗಿಂತ ಒಂದು ಮೇಲು, ಒಂದು ಪಂಕ್ತಿ ಮೇಲು ಅಂತ ಹೇಳ್ಬೋದು. ಇದಕ್ಕೊಂದು ಸಾಕ್ಷಿಯಾಗಿ ನಾನು ಇನ್ನೊಂದು ಇಲ್ಲಿ ವರ್ಣನೆ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸರ್ವಜ್ಞರು ಮತ್ತು ಮಹರ್ಷಿಯವರು ಹೇಗೆ ಕಷ್ಟಪಟ್ಟು ಬಂದ್ರು ಅನ್ಲಿಕ್ಕೆ, ಅವರು ಏನೇನು ಅನುಸರಿಸಿದ್ರು, ಅವ್ರು ಹೇಗೆ ಬಂದ್ರು ಅನ್ನೋದಕ್ಕೆ ಒಂದು ಹೇಳ್ತೀನಿ. ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್, ಕೇಳಿಸ್ತಾ ಇಲ್ಲ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಕೇಳಿಸ್ತಾ ಇಲ್ಲ ಸರ್, ಮ್ಯೂಟ್ ಆಗೋಗಿದೆ. ಅನ್ಮ್ಯೂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಆಯ್ತಾ ಮೇಡಮ್, ನೋಡಿ ಬಂತನ್ ನೋಡಿ. ಆ ಬಂತು ಸರ್. ಸರಿ ಮೇಡಮ್, ಒಂದ್ ಕಡೆ ಗುರುವಿನ ಅವಶ್ಯಕತೆ ಬಗ್ಗೆ ಹೇಳ್ತಾ, ಹರ ತನ್ನೊಳಗಿರ್ದು ಗುರು ತೋರದಿರೆ ತಿಳಿಯುವುದೇ, ಮರದೊಳಗೆ ಅಗ್ನಿ ಇರುತ್ತಿದ್ದು ತನ್ನ ತಾನ್ ಅರಿಯಬೇಕಂದ ಸರ್ವಜ್ಞ. ಇಲ್ಲಿ ಇನ್ನೊಂದ್ ಕಡೆಗೆ ಹೇಳ್ತಾರೆ, 3 ಕಣ್ಣೀಶ್ವರನ ತೋರಿ ಕೊಡಬಲ್ಲ ಗುರು, ಬೇರರಿವುದೊಂದು ತೆರನಿಲ್ಲ ಗುರುಕರ್ಣ ತೋರುವುದು ಹರನ ಸರ್ವಜ್ಞ. 2 ವಚನದಲ್ಲಿ ಇಲ್ಲಿ ಗುರುವಿನ ಅವಶ್ಯಕತೆ ಬಗ್ಗೆ ಹೇಳ್ತಾರೆ. ಇಲ್ಲಿ ಒಂದೇ ಕವನದಲ್ಲಿ ಏನ್ ಹೇಳ್ತಾರೆ, ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಸರ್ವಜ್ಞರು ಎಲ್ಲಾರ ಹೃದಯದಲ್ಲೂ ಆ ಭಗವಂತ ನೆಲೆಸಿದ್ದಾನೆ, ಅದನ್ನು ತೋರಿಸ್ಲಿಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಮರದ ದಿಮ್ಮೆಯೊಳಗೆ ಬೆಂಕಿ ಇದೆ, ಅದು ಆ ಮರದ ದಿಮ್ಮೆಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಒಂದ್ ಕಡೆ ವರ್ಣನೆ ಮಾಡಿದ್ರೆ, ಅದೇ ತರಹ ಆ ಈಶ್ವರನನ್ನ ತೋರಿಸ್ಲಿಕ್ಕೆ ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಈಶ್ವರನನ್ನ ಭಗವಂತನನ್ನ ತೋರಿಸ್ಬೇಕು ಅಂದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ, ಗುರುವಿಲ್ಲದೆ ಭಗವಂತನನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುವಿನ ಒಂದು ಅವಶ್ಯಕತೆಯನ್ನ ಇಲ್ಲಿ ಸರ್ವಜ್ಞರು ಇಲ್ಲಿ ವರ್ಣನೆ ಮಾಡ್ತಾರೆ. ಅದರೊಳಗೆ ಇಲ್ಲಿ ಮಹರ್ಷಿಯವ್ರ ಬಗ್ಗೆ ನೋಡೋಣ. ಇಲ್ಲಿ ಮಹರ್ಷಿಯವರು ಸಹಿತ ಆ ದೈವವೇ ಎಲ್ಲದರಲ್ಲೂ ಇದೆ,
ಆ ದೈವವನ್ನ ಎಲ್ಲಾ ಕಡೆಯೂ ಇದೆ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಕಾರಣ ಆ ದೈವ ನೆಲೆಯಿಂದಲೇ ನಾವೆಲ್ಲ ಬಂದಿರತಕ್ಕಂಥದ್ದು, ಆ ದೈವ ನೆಲೆಯ ವಿಕಾಸಗತಿಯಲ್ಲಿ ಪ್ರತಿಯೊಬ್ಬರೂ ಬಂದಿರತಕ್ಕಂಥದ್ದು, ಪ್ರತಿಯೊಂದು ಆಗಿರ್ತಕ್ಕಂಥದ್ದು ಅಂತೇಳಿ ಉದಾಹರಣೆ ಕೊಡ್ತಾ ವರ್ಣನೆ ಮಾಡ್ತಾರೆ. ಆ ದೈವ ಇಲ್ಲದಿರುವ ಜಾಗವೇ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಆ ಕಾಂತ ಶಕ್ತಿಯನ್ನೇ ಮಹರ್ಷಿಯವರು ದೈವ ಅಂತ ಹೇಳ್ತಾರೆ. ಅದು ಜಡ ವಸ್ತುಗಳಲ್ಲಿಯೂ ಜೀವಿಗಳಲ್ಲಿಯೂ ಹೇಗಿದೆ ಎಂಬುದನ್ನ ಮಹರ್ಷಿಯವರು ತಿಳಿಸ್ತಾರೆ. ವಿಜ್ಞಾನ ಮತ್ತು ಸತ್ಯಜ್ಞಾನ ಇದನ್ನೆಲ್ಲ ಸೇರಿಸ್ಬಿಟ್ಟು ಎಂತ ಅವಿದ್ಯಾವಂತರಿಗೂ ಸಹಿತ ಅರ್ಥ ಆಗಬೇಕು ಅಂತಕ್ಕಂಥದ್ನ ಮಹರ್ಷಿಯವರು ಉಣಿಸ್ತಾ ಹೋಗ್ತಾರೆ. ಹಾಗಾಗಿ ಇದು ಮಹರ್ಷಿಯವರ ಒಂದು ಒಂದು ಶ್ರೇಷ್ಠತೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಕಡೆಗೂ ಆ ಭಗವಂತ ಇದ್ದಾನೆ, ಆ ಭಗವಂತನ ನಾ ತೋರಿಸ್ತೇನೆ ಅಂತೇಳಿ ನಮ್ಮ ತರಗತಿಗಳಲ್ಲಿ ಮಹರ್ಷಿಯವರು ವರ್ಣನೆ ಮಾಡ್ತಾರೆ. ಅದಕ್ಕೆ ಈ ಒಂದು ಗುರುವಿನ ಬಗ್ಗೆ ಒಂದು ವರ್ಣನೆ ಇದೆ ನೋಡಿ. ಸದ್ಗುರುನಾಥನ ಪಾದಕ್ಕೆ ನಮಿಸಲು ಭವಬಂಧನ ದೂರ ಆಗುವುದು, ಸದ್ಗುರು ಬೋಧೆಯ ಆಂತರ್ಯ ಅರಿಯಲು ಮುಕ್ತಿಯ ದ್ವಾರ ತೆರೆಯುವುದು ಅಂತ ಒಂದ್ ಕಡೆಗೆ ಒಂದು ವರ್ಣನೆ ಮಾಡ್ತಾರೆ. ಇಲ್ಲಿ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಗುರುರ, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳವೆ ಸರ್ವಜ್ಞ ಅಂತ ಸರ್ವಜ್ಞರ ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ನಮ್ಗೆ ಆ ಭಗವಂತನನ್ನ ಕಾಣಬೇಕು ಅಂದ್ರೆ ಗುರುವಿನ ಅವಶ್ಯಕತೆ ಇದೆ. ಇಲ್ಲಿ ಕಬೀರ್ ಒಂದ್ ಕಡೆ ಹೇಳ್ತಾರೆ ನೋಡಿ, ಕಬೀರ್ಗ ಕಬೀರ್ ದಾಸರು ಒಂದ್ ಕಡೆ ಹೇಳ್ತಾರೆ, ಗುರು ಗೋವಿಂದ ದೋನೋ ಕಡೆ ತೋ ಮೈ ಕಿಸ್ಕೆ ಪಾವ್ ಪರ್ ಪಹಲೆ ಪಡೋ. ಅವ್ರ ಪ್ರಶ್ನೆ ಕೇಳ್ತಾರೆ, ಅವ್ರೆ ಅಂತರಾತ್ಮ ಹೇಳುತ್ತಂತೆ, ಅಂತರಂಗ ಹೇಳುತ್ತಂತೆ, ಗುರು ಹಿ ಪಹಲೆ ಕ್ಯೋಂಕಿ ಗುರು ದ್ವಾರ ಹಿ ಗೋವಿಂದ ಪಾಸಕ್ತ ಹೂ ಅಂತ ಹೇಳ್ತಾರೆ. ಹಂಗಾಗಿ ನಮ್ಗೆ ಏನಾರೇ ಬೇಕು ಅಂತಂದ್ರೆ ಗುರುವಿನ ಮಾರ್ಗದರ್ಶನ ಇಲ್ಲಿ ಬಹಳ ಅವಶ್ಯಕ. ಇನ್ನ ಗುರು ಯಾತರ ಇರ್ಬೇಕು, ಗುರುವಿನ ಲಕ್ಷಣ ಹೇಗಿರ್ಬೇಕಪ್ಪ ಅಂತಕ್ಕಂಥದ್ದು ಸರ್ವಜ್ಞರು ವರ್ಣನೆ ಮಾಡ್ತಾರೆ. ಊರಿಂಗೆ ದಾರಿಯನ್ನು ಆರು ತೋರಿದರೆ ಏನು, ಊರಿಂಗೆ ದಾರಿಯನ್ನು ಆರು ತೋರಿದರೆ ಏನು, ಸಾರಾಯದ ನಿಜವ ತೋರುವನು ಗುರುವ, ತಾನ್ ಆರಾದರೆ ಏನು ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ನಿಜವಾದ ಗುರು ಅಂತಂತಂದ್ರೆ ಈ ಸಾರಾಯ ಕುಡಿಯುವುದನ್ನ ತಪ್ಪಿಸಿ ಊರಿಗೆ ಮಾರ್ಗದಲ್ಲಿ ಹೋಗ್ರಪ್ಪ, ಆ ಕಡೆ ಈ ಕಡೆ ಹೋಗ್ಬಾರ್ದು, ಜೀವನ ಹಾಳಾಗತ್ತೆ ಅಂತ ಯಾರು ತೋರಿಸ್ತಾರೋ ಅವ್ರ ಅಂತಹ ನಿಜವಾದ ಗುರು ಅಂತೇಳಿ ಹೇಳ್ತಾರೆ. ಇಲ್ಲಿ ನಮ್ಗೆ ಮಹರ್ಷಿಯವರಷ್ಟೇ, ನಮ್ಮಲ್ಲಿ ಯೋಗ ಮಾರ್ಗಗಳು ಬೇಕಾದಷ್ಟಿವೆ, ಬಹಳಷ್ಟಿವೆ. ಆ ಕಂಡ್ ಕಂಡಲ್ಲಿ ಆಶ್ರಮಗಳು, ಕಂಡ್ ಕಂಡಲ್ಲಿ ಗುರುಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ನಾವು ಯೋಗ ಕಲಿಸ್ತೀವಿ ಅಂತ ಜನರನ್ನ ತಮ್ಮ ಕಡೆ ಎಳಿತಾ ಇದ್ದಾರೆ. ಅವ್ರು ಯಾತಕ್ಕೆ ಎಳಿತಾರೆ ಅನ್ನತಕ್ಕಂಥದ್ದು ನಾವು ಇಲ್ಲಿ ವರ್ಣನೆ ಮಾಡೋದು ಅವಶ್ಯಕತೆ ಇಲ್ಲ. ನಿಜವಾದ ಯೋಗ ಅಂತಂದ್ರೆ ಯೋಗದಲ್ಲಿ ಶ್ರೇಷ್ಠತೆ ಪಡೆದಂತ ಕುಂಡಲಿನಿ ಯೋಗವನ್ನ ವೇದಾದ್ರಿ ಮಹರ್ಷಿಯವರು ನಮ್ಮ ಕಲಿಸ್ತಾ ಇದ್ದಾರೆ. ವಿಶ್ವ ಸಮುದಾಯ ಸಂಘದ ಮುಖಾಂತರ ಮನೋವಿಕಾಸ ಕೇಂದ್ರಗಳನ್ನು ಸ್ಥಾಪಿಸಿ ಅದರ ಮೂಲಕ ನಮ್ಗೆ ಹಳ್ಳಿ ಜನರಿಗೂ ಯಾವುದೇ ಹೆಚ್ಚಿಗೆ ಹಣವನ್ನ ಅವರಿಂದ ತೆಗೆದುಕೊಳ್ಳದೆ, ಮೀಗರ್ ಅಮೌಂಟ್ ಅಂತ ನಾವು ಹೇಳ್ತೀವಲ್ಲ, ಆ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಯೋಗವನ್ನ ಕಲಿಸ್ತಿರ್ತಕ್ಕಂಥ ಧೀಮಂತ ಗುರು ಅಂತಂದ್ರೆ ನಮ್ಮ ಮಹರ್ಷಿ ಅವರು. ಇವರ ಮಹತ್ವಾಕಾಂಕ್ಷಿ ವಿಶ್ವ ಶಾಂತಿ, ನಿಜವಾದ ಗುರುವಿನ ಲಕ್ಷಣ ಇದಾಗಿದೆ. ಹಾಗಾಗಿ ಗುರುವಿಗೆ ಒಂದು ನಮನ. ಕಾಣಿ ಈ ಜಗದಲ್ಲಿ ಇಂತಹ ಗುರುವ, ನನಗಿಂತ ಮೇಲೇರಿ ಎಂದು ಹರಸುವವ ಪಾದ ಪೂಜೆವಲ್ಲ, ಗುರು ಕಾಣಿಕೆವಲ್ಲ, ನುಡಿವರು ನೀಡಿ ನಿಮ್ಮ ಅರಿಷಡ್ವರ್ಗಗಳ ಎಂಬ ಸೊಲ್ಲ, ಸವಿದಂತಾಗಲಿಲ್ಲವೇ ನಿಮಗೆ ಸಿಹಿ ಬೆಲ್ಲ, ಗಮನಿಸಿ ಗುರುವಿನಲ್ಲಿರುವ ಅದ್ಭುತ ಶಕ್ತಿಯ, ಮೆಲ್ಲ ಮೆಲ್ಲ ಸದಾ ಅನುಸರಿಸೋಣ ಗುರು ಮಾರ್ಗವ ನಾವೆಲ್ಲ ಅಂತ ಹೇಳಿ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ವರ್ಗ ಮತ್ತು ನರಕ ಅಂತಕ್ಕಂಥದ್ ಬಗ್ಗೆ ಇಲ್ಲಿ ಏನ್ ಹೇಳ್ತಾರೆ ನೋಡೋಣ ಸರ್ವಜ್ಞರು. ನರಕ ಪಾಪಿಷ್ಠರಿಗೆ ಸುರಲೋಕ ನಿಷ್ಠರಿಗೆ, ನರಕ ಪಾಪಿಷ್ಠರಿಗೆ ಸುರಲೋಕ ನಿಷ್ಠರಿಗೆ ಗುರು ಬೋಧೆಯಿಂದ ಜಗಮುಳಿದಲ್ಲದೆ ಉರಿದು ಹೋಗುವುದು ಸರ್ವಜ್ಞ ಅಂತ ಸರ್ವಜ್ಞರು ಕಡೆ ವರ್ಣನೆ ಮಾಡ್ತಾರೆ. ಅಂದ್ರೆ ಯಾರು ಗುರುಗಳ ಬೋಧನೆಯನ್ನ ಪಾಲಿಸುತ್ತಾರೋ, ಯಾರು ಗುರುಗಳ ತತ್ವಗಳನ್ನು ಅನುಸರಿಸುತ್ತಾರೋ ಅವರುಗಳು ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗ್ತಾರೆ. ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ ಪಡಿತಾರೆ ಅಂತ ಇದರ ಅರ್ಥ. ಯಾರು ಪಾಲಿಸೋದಿಲ್ವೋ ಅವರಿಗೆ ಖಂಡಿತ ನರಕ, ಖಂಡಿತ ತ್ರಿಶಂಕು ಅಂತ ಹೇಳಿ ಹೇಳ್ತಾರೆ. ಹಾಗೆ ಗುರುವಿನ ಬೋಧೆ ಅಷ್ಟು ಮುಖ್ಯ ಅಂತಕ್ಕಂಥದ್ನ ಇಲ್ಲಿ ಸರ್ವಜ್ಞರು ಹೇಳಿದ್ರೆ ಮಹರ್ಷಿಯವರು ಏನ್ ಹೇಳ್ತಾರೆ, ಮಹರ್ಷಿಯವರು ಮಾನವರು ತಮ್ಮಲ್ಲಿರುವ ಅಚ್ಚೊತ್ತುಗಳನ್ನ ಕಳೆದುಕೊಂಡು ಮೂರು ಕಳಂಕಗಳಿಂದ ಹೊರಗಡೆ ಬಂದು ಶುದ್ಧರಾಗಿ ಒಳ್ಳೆಯ ಮುಕ್ತಿ ದೊರೆಯುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ.
ಹಾಗೆ ಸದ್ಗುಣ ಸಂಪನ್ನರಾಗಿ ಪರಿಪೂರ್ಣತೆ ಹೊಂದಿರೆಂದು ಉಪದೇಶ ಮಾಡ್ತಾರೆ. ಕಳಂಕಗಳಿಂದ ಹೊರಗಡೆ ಬನ್ನಿ, ಅಚ್ಚೊತ್ತುಗಳಿಂದ ಹೊರಗಡೆ ಬನ್ನಿ, ಅರಿಷದ್ ವರ್ಗಗಳನ್ನು ಮಾರ್ಪಾಟ್ ಮಾಡ್ಕೊಳ್ಳಿ ಅಂತೇಳಿ ಅವರ ಕೊಟ್ಟಿರ್ತಕ್ಕಂಥ ತತ್ವಗಳು ನಮ್ಗೆ ಆದರ್ಶವಾಗಿ ಉಳಿದಿವೆ. ಇನ್ನೇ ಮನುಷ್ಯ ಹೇಗೆ ಜಿತೇಂದ್ರಿಯನ ಇರ್ಲಿಕ್ಕೆ ಸಾಧ್ಯ, ತ್ರಿಕರಣ ಶುದ್ಧಿ ಹೇಗಿರ್ಬೇಕಪ್ಪ ಅಂತೇಳಿ ಸರ್ವಜ್ಞರು ಹೇಳ್ತಾರೆ. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಸರ್ವಜ್ಞರು ಹೇಳ್ತಾರೆ. ಅಂದ್ರೆ ಇದರಲ್ಲಿ ಏನಪ್ಪ ತಾತ್ಪರ್ಯ, ತ್ರಿಕರಣಗಳು ಅಂದ್ರೆ ನಾ ತ್ರಿಕರಣ ಅಂತ ಹೇಳ್ತೇವೆ ನೋಡಿ, ಆ ತ್ರಿಕರಣಗಳು ಶುದ್ಧಿ ಆಗಿರ್ಬೇಕು ಅಂದ್ರೆ ಮೂರು ಕರಣಗಳು, ಮೂರು ಅಂಗಗಳು. ಆ ಮೂರು ಅಂಗಗಳು ಶುದ್ಧಿವಾಗಿದ್ದಲ್ಲಿ ಅವರವರ ಹಿಡಿತದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ಅವರ ಹಿಡಿತದಲ್ಲಿ ಇದ್ರೆ ನೀವ್ ಎಲ್ಲಿ ಹೋಗಿ ಬಂದ್ರು ಅವ್ರು ಪಾರಾಗ್ತಾರೆ, ಅವ್ರಿಗೆ ಎಲ್ಲಿ ಹೋದ್ರು ಅವ್ರ ಕಳಂಕಕ್ಕೆ ಬೀಳಲ್ಲ, ಅವ್ರು ನಿಶ್ಚಿಂತೆಯಿಂದ ಇರ್ತಾರೆ ಅಂತಕ್ಕಂಥದ್ದು ಸರ್ವಜ್ಞರ ವರ್ಣನೆ. ಇಲ್ಲಿ ಮಹರ್ಷಿಯವರು ಅದನ್ನೇ ಹೇಳ್ತಾರೆ, ಮಹರ್ಷಿಯವರು ಸಹಿತ ಅಂತರಂಗ ಶೋಧನೆಯಲ್ಲಿ ಇದನ್ನೇ ಹೇಳಿದ್ದಾರೆ. ತ್ರಿಕರಣ ಅಂತಾನೆ ಕಾಯ ವಾಚ ಮನಸ್ಸ ಶುದ್ಧವಾಗಿರ್ಬೇಕು, ಶುದ್ಧರಾಗಬೇಕಾದಲ್ಲಿ ಮೂರು ಕಳಂಕಗಳಿಂದ ಹೊರಗಡೆ ಬರಬೇಕು. ಮೊದಲ ಅಹಂ ಬಿಟ್ಬಿಡಿ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಈ ಅಚ್ಚೊತ್ತುಗಳಿಂದ ಹೊರಗಡೆ ಬನ್ನಿ, ಇದನ್ನೆಲ್ಲ ನಾವು ಪಾಠದ ಮೂಲಕ ಕೊಟ್ಟಿದ್ದಾರೆ. ಅಂತರಂಗ ಶೋಧನೆಯಲ್ಲಿ ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಕಳಂಕಗಳನ್ನ ಕಳೆದು ಸದ್ಗುಣಗಳಾಗಬೇಕು ಅಂತಕ್ಕಂಥದ್ದು ಮಹರ್ಷಿಯವರ ಒಂದು ಕಳಕಳಿ. ಅದಕ್ಕೆ ನಮ್ಗೆ ಇಲ್ಲಿ ಪಂಚೇಂದ್ರಿಯ ಧ್ಯಾನದ ಮೂಲಕ ನಮ್ಮ ಆ ಕರ್ಣಗಳನ್ನ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಮಹರ್ಷಿಯವರು ಮಾರ್ಗವನ್ನ ಸೂಚಿಸಿದ್ದಾರೆ. ಇನ್ನು ಇಲ್ಲಿ ಸರ್ವಜ್ಞರು ಹೇಳ್ತಾರೆ, ರುದ್ರಾಕ್ಷಿ ಭಸಿತವನ್ನು ಹೊದ್ದಿರಲು ದೇಹದೊಳಗಿದ್ದ ಪಾಪಗಳು ಬಯಲಾಗಿ ಶಿವನು ತಾನಿದ್ದಲ್ಲಿ ಬರುವ ಸರ್ವಜ್ಞ. ಯಾರು ರುದ್ರಾಕ್ಷಿ ಸರವನ್ನು ಧರಿಸ್ತಾರೋ, ಯಾರು ಭಸ್ಮವನ್ನ ಹಾಕ್ತಾರೋ, ತ್ರಿಪುಂಡ್ರ ಹಾಕ್ತಾರೋ, ಅವ್ರಿಗೆ ಅವ್ರ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಪಾಪಗಳನ್ನು ಕಳ್ಕೊಳ್ತಾರೆ. ಅವರಲ್ಲಿ ಭಗವಂತ ಆ ಶಿವ ಅವ್ರೆಲ್ಲಿರ್ತಾರೆ ಅಲ್ಲಿಗೆ ಬರ್ತಾನೆ ಅಂತೇಳಿ ಸರ್ವಜ್ಞರು ವರ್ಣನೆ ಮಾಡ್ತಾರೆ. ಇಲ್ಲಿ ಮಹರ್ಷಿ ಅವ್ರು ಹೇಳ್ತಾರೆ, ನಾವು ದೈವವನ್ನು ಕಾಣಬೇಕಾದ್ರೆ, ದೈವ ಸಾಕ್ಷಾತ್ಕಾರವನ್ನು ಪಡಿಬೇಕಾದ್ರೆ ಮೊದಲು ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಅಚ್ಚುತ್ತುಗಳನ್ನ ತೆಗೆದುಹಾಕ್ಬಿಡಿ, ಬದಲಾವಣೆ ಮಾಡ್ಕೊಂಡ್ಬಿಡಿ ಅವನ್ನ, ಅಚ್ಚುತ್ತುಗಳಿಂದ ಹೊರಗಡೆ ಬನ್ನಿ. ಅದರಲ್ಲೂ ಈಗೋ ಇಲ್ಯೂಷನ್ ಇಂಪ್ರಿಂಟ್ ಅನ್ನ ನಾವೇನ್ ಹೇಳ್ತೀವಿ ನೋಡಿ, ಆ ಮೂರಿದವಲ್ವಾ, ಆ ಮೂರಿಂದನೇ ಮನುಷ್ಯ ಕೆಟ್ಟ ಹೋಗ್ತಾ ಇರ್ತಕ್ಕಂಥದ್ದು. ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ನಿಧಾನವಾಗಿ ಒಂದೇ ಸರಿ ಬಿಡ್ಲಿಕ್ಕೆ ಆಗಲ್ಲ, ನಿಧಾನವಾಗಿ ನೀವು ಬದಲಾವಣೆ 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 ಹಾಕು ಅಂತಂದ್ರಿ. ಅಂತರಂಗ ಶೋಧನೆ ಒಂದೊಂದರಲ್ಲೇ ಒಂದೊಂದರಲ್ಲೇ ಮಹರ್ಷಿಯವರು ನಮ್ಗೆ ಕೊಡ್ತಾ ಬಂದಿದ್ದಾರೆ. ಅರಿಷಡ್ ವರ್ಗಗಳಿಂದ ನಾವು ಹೊರಗಡೆ ಬರಬೇಕು, ಬದಲಾವಣೆ ಹೊಂದಬೇಕು ಅಂತಕ್ಕಂಥದ್ನ ಮಹರ್ಷಿಯವರು ಕೊಟ್ಟಾರೆ. ಅರಿಷಡ್ ವರ್ಗಗಳಿಂದ ನಾವು ಬದಲಾವಣೆ ಆಗ್ತಾ ಬಂದಾಗ ನಾವು ಪರಿಶುದ್ಧರಾಗ್ತೀವಿ. ನಮ್ಮಲ್ಲಿ ರುದ್ರಾಕ್ಷಿ ಧರಿಸೋದು ಬೇಡ, ಭಸ್ಮ ಹಾಕೋದು ಬೇಡ, ಮೊದಲು ನಮ್ಮ ಕಳಂಕಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಆತ್ಮ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ ಬರ್ತದೆ ಅಂತೇಳಿ ಮೊದಲು ಧ್ಯಾನ ಮಾಡಿ ತ್ರಾಟಕ ವಿದ್ಯೆಗಳನ್ನ ಕಲಿರಿ, ನೀವು ಶುದ್ಧರಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಸರ್ವಜ್ಞರು ಒಂದ್ ಕಡೆ ಹೇಳ್ತಾರೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದೆಡೆ ಫಲವೇನು ಅಂದ್ರೆ, ಮನಸ್ಸು ಶುದ್ಧವಾಗಿರ್ಬೇಕು, ಮನಃಶುದ್ಧಿ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಚಿತ್ತ ಶುದ್ಧವಿಲ್ಲದೆ ಗುಡಿಯ ಸುತ್ತಿಡದ ಏನ್ ಫಲವೇನು, ಎತ್ತು ಗಾಣವನ್ನು ಹೊತ್ತುತ್ತಾ ತಾ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿಲ್ದೆ, ಮನಸ್ಸು ಶುದ್ಧಿ ಇಲ್ದೆ, ಮನಸ್ಸು ಶುಚಿ ಇಲ್ದೆ ಯಾವುದೇ ಕೆಲಸ ಮಾಡುವಾಗಲೂ ಸಹಿತ ನಾವು ಅಲ್ಲಿ ಏನ್ ಮಾಡಿದ್ರು ಉಪಯೋಗ ಇಲ್ಲ. ಮೊದಲು ಮನಸ್ಸು ಶುದ್ಧವಾಗಿರ್ಬೇಕು. ಇಲ್ಲಿ ಮನಸ್ಸಿಲ್ದೆ ನಾವು ಏನನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ. ಮನಸ್ಸು ಈ ನಮ್ಮಲ್ಲಿ ಸರಿಯಾಗಿದ್ರೆ ಅದನ್ನ ನಾವೇನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ. ಆ ಮನಸ್ಸೇ ಶುದ್ಧ ಇಲ್ದೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಎತ್ತು ಗಾಣವನ್ನ ಸುಮ್ಮನೆ ತಿರುಗ್ತಾ ಇದ್ರೆ ಏನು ಉಪಯೋಗ, ಅದ್ರಲ್ಲಿ ಏನು ಇಲ್ದೆ ಹೋದ್ರೆ ಆ ಗಾಣಕ್ಕೆ ನಾವೇನು ಹಾಕ್ತಾ ಇದ್ರೆ ಎತ್ತು ಹೇಗೆ ಸುತ್ತರಿಯುತ್ತೋ, ಹಾಗೆ ನಮ್ಮ ಚಿತ್ತ ಸರಿ ಇಲ್ದೆ ಹೋದ್ರೆ, ಮನಸ್ಸು ಸರಿ ಇಲ್ದೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಮಹರ್ಷಿಯವರು ಹೇಳ್ತಾರೆ. ಮಹರ್ಷಿಯವರು ಸಹಿತ ಮನಸ್ಸನ್ನ ಹೇಗೆ ತಗ್ಗಿದ ನೆಲೆಯಲ್ಲಿ ನಿಲ್ಲಿಸ್ಬೇಕು ಅನ್ನೋರ ಬಗ್ಗೆ ನಮ್ಗಿಲ್ಲಿ ಮನಸ್ಸಿನ ಬಗ್ಗೆನೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಆ ಮನಸ್ಸನ್ನ ತಗ್ಗಿದ ನೆಲೆಗೆ ಹೇಗೆ ತರಬೇಕಪ್ಪ ಅಂತಂದ್ರೆ, ನಮ್ಗೆ ಅದಕ್ಕಾಗಿ ಧ್ಯಾನಗಳನ್ನು ಕೊಟ್ರು. ಅಲ್ಲಿ ಬೀಟಾ ನೆಲೆಯಿಂದ ಡೆಲ್ಟಾ ನೆಲೆಗೆ ತರ್ಲಿಕ್ಕಾಗಿ ನಮ್ಗೆ ಒಟ್ಟು 9 ತರಹ ಧ್ಯಾನಗಳನ್ನು ಕೊಟ್ಟಿದ್ದಾರೆ ಮಹರ್ಷಿಯವರು. ಒಂದೊಂದು ಶೋಧನೆಯಲ್ಲಿ ಒಂದೊಂದು ಹೊಸ ಹೊಸ ಧ್ಯಾನ, ಒಂದೊಂದು ಶೋಧನೆಯಲ್ಲಿ ಒಂದು ಹೊಸ ಹೊಸ ಧ್ಯಾನಗಳನ್ನ ಕೊಡ್ತಾ ನಮ್ಮ ಮನಸ್ಸಿನ ಅಲೆಯನ್ನ ತಗ್ಗಿಸಿ ನಮ್ಮ ಮನಸ್ಸನ್ನ ಪಕ್ವಗೊಳಿಸಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆದಕ್ಕೆ ಮಹರ್ಷಿಯವರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ.
ಇಲ್ಲಿ ಯೋಗಿಗೆ ಈ ಕೋಪ ಅಥವಾ ಕ್ರೋಧ ಅಂತ ನಾವೇನ್ ಹೇಳ್ತೀವೋ ಅದು ಬರಬಾರ್ದು, ಅದು ಒಳ್ಳೆದಲ್ಲ ಅಂತ ಹೇಳ್ತಾರೆ ಸರ್ವಜ್ಞರು. ಕ್ರೋಧದಿಂದಲೇ ಯೋಗಿ ಬಾಧೆಗೊಳಗಾಗಿಹನು ಸಾಧಿಸುತ್ತ ರಥದ ಪಿಡಿದಿಹರೆ ನಿಜವರೆದು ಭೇದ ಗುಣವಳೆದ ಸರ್ವಜ್ಞ. ಅಂದ್ರೆ ಯೋಗಿಯು ಕ್ರೋಧ ಮಾಡುತ್ತಾ ಬಾಧೆಗೊಳಗಾಗ್ತಾನೆ, ಹಿಡಿದ ರಥದಲ್ಲಿ ಭಂಗ ಆಗುಂಟಾಗ್ಬಿಡ್ತದೆ. ಆದ್ರಿಂದ ಆ ಕ್ರೋಧ ಒಳ್ಳೆಯದಲ್ಲ, ಕೋಪವನ್ನು ಬಿಡಬೇಕು ಅಂತೇಳಿ ಅವ್ರು ವರ್ಣನೆ ಮಾಡ್ತಾರೆ. ಮಹರ್ಷಿಯವರು ಹೇಳ್ತಾರೆ ಇಲ್ಲಿ, ಮಹರ್ಷಿಯವರು ಸಹಿತ ಅರಿಷಡ್ ವರ್ಗಗಳಲ್ಲಿ ಒಂದಾದ ಕ್ರೋಧವನ್ನು ಬಿಟ್ಟು ಬಿಡಿ, ಕ್ರೋಧವನ್ನು ಮೊದಲು ಬಿಟ್ಟು ಬಿಡಿ ಅಂತೇಳಿ ಪದೇ ಪದೇ ಹೇಳ್ತಿರ್ತಾರೆ. ಕ್ರೋಧವು ಮನುಷ್ಯನನ್ನ ಕೀಳು ಮಟ್ಟಕ್ಕೆ ತಳ್ಳುತ್ತದೆ. ಕ್ರೋಧದ ಬಗ್ಗೆ ನಮಗೆ ಅಂತರಂಗ ಶೋಧನೆಯಲ್ಲಿ ಕೊಟ್ಟಿದ್ದಾರೆ. ಕ್ರೋಧದಿಂದ ನಮ್ಗೆ ಏನೇನಾಗುತ್ತೆ, ದೇಹದ ಮೇಲೆ ಅನಾರೋಗ್ಯ ಏನೇನಾಗುತ್ತೆ ಅಂತಕ್ಕಂಥದ್ದು ಅಚ್ಚುಕಟ್ಟಾಗಿ ನಮ್ಗೆ ವರ್ಣಿಸಿದ್ದಾರೆ. ಇದೊಂದು ಸರಪಳಿ, ಇದೊಂದು ಆತ್ಮಹತ್ಯೆಗೆ ದಾರಿ ಕೊಡುತ್ತೆ ಅಂತೇಳಿ ಮಹರ್ಷಿಯವರು ಒಂದ್ ಕಡೆ ಜ್ಞಾನ ಕಳಂಜಿ ಒಳಗೆ ಹೇಳ್ತಾರೆ. ಬಿರುಕುಗೊಳಿಸುವುದು ಕೋಪ, ರಕ್ತದೊತ್ತಡ, ಎದೆ ನೋವು, ಪಿತ್ತ, ಹುಣ್ಣು, ಕಣ್ಣಿನ ವ್ಯಾಧಿಗಳು, ಧಾತು ಮೆದುಳು ಸಮೃದ್ಧಿ ಕ್ಷೀಣಿಸುವಂತೆ ಮಾಡುವುದು ಅಂತೇಳಿ ಮಹರ್ಷಿಯವರು ಈ ಕ್ರೋಧದ ಬಗ್ಗೆ ನಮ್ಗೆ ವರ್ಣನೆ ಮಾಡ್ತಾರೆ. ಇನ್ನೇ ಇಲ್ಲಿ ಒಂದು ದುಸ್ಸಂಗಿಗಳು ಅಂತಂತಂದ್ರೆ ಕೆಟ್ಟ ಮನಸ್ಸಿನವರು, ಕೆಟ್ಟ ಬುದ್ಧಿಯವರು ಅಂತ ಹೇಳ್ತಾರೆ. ಅದ್ ನೋಡೋಣ. ಕ್ಷೀರವನು ಮಾನವರು ಮಾರುವರು ಮನೆ ಮನೆಗೆ, ಕ್ಷೀರವನು ಮಾನವರು ಮಾರುವರು ಮನೆ ಮನೆಗೆ, ಸಾರಾಯದೆಡೆಗೆ ಹಾರುವರು ದುರುಳರ ದಾರಿ ಇಂತೆಂದ ಸರ್ವಜ್ಞ. ಸರ್ವಜ್ಞರು ಹೇಳ್ತಾರೆ, ಹಾಲು ಮಾಡಿರ್ತಕ್ಕಂಥ ಕವಾಡಿಗ ಬಂದು ಮನೆ ಮನೆಗೆ ಹಾಲು ಬೇಕಾ ತುಪ್ಪ ಬೇಕಾ ಅಂತ ಮಾರಾಟ ಮಾಡ್ತಾರೆ. ಆದ್ರೆ ಈ ದುರುಳರ್ದ ನೋಡ್ರಿ ದುಸ್ಸಂಗಿಗಳು ಅಂತ ಹೇಳ್ತಾರೆ, ಅವರು ಸಾರಾಯ ಅಂಗಡಿಯಲ್ಲಿ ಚರಂಡಿ ಹತ್ರ ಇಟ್ಕೊಂಡಿದ್ರು ಅಲ್ಲಿ ಹೋಗಿ ಕುಡಿತಾರೆ. ಇಂತಹ ದುರುಳರು ಬಹಳ ಜನ ಇದ್ದಾರೆ ನಮ್ಮಲ್ಲೇ. ಅಂತವ್ರನ್ನ ಸರಿ ಮಾಡೋದು ಬಹಳ ಕಷ್ಟದ ಕೆಲಸ ಅಂತೇಳಿ ಇಲ್ಲಿ ಅವರು ವರ್ಣಿಸ್ತಾರೆ. ಇಲ್ಲಿ ನಮ್ಮ ಮಹರ್ಷಿಯನ್ನು ಹೇಳ್ತಾರೆ ನೋಡ್ರಿ, ಮಹರ್ಷಿಯವರು ಸಹಿತ ಸಜ್ಜನರಾಗಬೇಕು, ದುಶ್ಚಟಗಳಿಂದ ದೂರ ಇರಬೇಕು ಎಂಬ ಬಗ್ಗೆ 5 ಚಾರಿತ್ರ ಸಂಸ್ಕೃತಿಗಳನ್ನ ಕೊಟ್ಟಿದ್ದಾರೆ ನಮಗೆ. ಅಲ್ಲಿ ಆ ಚಾರಿತ್ರ ಸಂಸ್ಕೃತಿಗಳಲ್ಲಿ ಒಂದ್ ಕಡೆ ಹೇಳ್ತಾರೆ, ಅಮಲು ಬರುವ ಪದಾರ್ಥಗಳನ್ನು ಉಪಯೋಗಿಸಬಾರದು, ಶರೀರವನ್ನು ಹಾಳು ಮಾಡುವಂತಹ ಧೂಮಪಾನ, ಮದ್ಯಪಾನ, ತಂಬಾಕಿನ ಪದಾರ್ಥಗಳನ್ನು ತ್ಯಜಿಸಬೇಕು ಅಂತ ಒಂದು 5 ಚಾರಿತ್ರ ಬರತಕ್ಕಂಥ ಪಾಠದಲ್ಲಿ ಹೇಳ್ತಾರೆ. ಹಾಗಾಗಿ ಅದರಿಂದ ಬರ್ತಕ್ಕಂತಹ ಹೊಗೆಯು ಮೆದುಳಿನಲ್ಲಿ ಕ್ರಿಯಾತ್ಮಕವಾಗಿ ಆ ಜೀವಕಾಂತ ಕೋಶಗಳನ್ನ ಅಸ್ತವ್ಯಸ್ತಗೊಳಿಸ್ತಕ್ಕಂಥದ್ದು ಅಂತೇಳಿ ಮಹರ್ಷಿಯವರು ಹೇಳ್ತಾರೆ. ಇವತ್ತೆಲ್ಲ ನಿನ್ನೆಯಿಂದ ಟಿವಿನಲ್ಲಿ ಅದನ್ನೇ ನೋಡ್ತಿದ್ದೆ ನೋಡಿ ಸ್ನೇಹಿತರೆ. ಅಂತದಕ್ಕೆಲ್ಲ ಮನುಷ್ಯ ಹೋಗ್ಬಿಟ್ರೆ ಮನುಷ್ಯನ ಜೀವನ ಯಾವ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಇಳಿತದೆ ಅಂತಕ್ಕಂಥದ್ನ ನಾವ್ ಇದನ್ನೇ ನೋಡ್ಬೋದು. ಹಾಗಾಗಿ ದುಸ್ಸಂಗಗಳು ಅಂತೇಳಿ ಅವ್ರನ್ನೆಲ್ಲ ಕರೀತಾರೆ. ಇನ್ನೇ ಈ ಲೋಭಿಗಳು ಅಂತ ಹೇಳ್ತೀವಿ ನೋಡಿ ನಾವು, ಅರಿಷಡ್ ವರ್ಗಗಳಲ್ಲಿ ಮಹರ್ಷಿಯವರು ಕೊಟ್ಟಿದ್ದಾರೆ ಲೋಭಿ ಅಂತಕ್ಕಂಥ ಅದ್ರ ಬಗ್ಗೆ ನೋಡಿ ನೋಡಿ. ಮಾನವರ ದುರ್ಗುಣವನೇನೆಂದು ಬಣ್ಣಿಪೆನು, ದಾನಗೈಯನ್ನಲು ಕನಲವರು ದಂಡವನು ಮೌನದಿಂದಿಯವರು ಸರ್ವಜ್ಞ. ಸರ್ವಜ್ಞರು ಹೇಳ್ತಾರೆ, ಮಾನವರು ಅನೇಕ ದುರ್ಗುಣಗಳಿಂದ ಕೂಡಿರ್ತಾರೆ. ದಾನ ಕೊಡ್ರಪ್ಪ ಅಂತಂತಂದ್ರೆ ಹಿಂದೆ ಮುಂದೆ ನೋಡ್ತಾರೆ, ದಂಡನ ಮಾತ್ರ ಕಣ್ಣು ಮುಚ್ಕೊಂಡು ಮೌನದಿಂದ ಕೇಳಿದ್ದಕ್ಕಿಂತ ಹೆಚ್ಚಿಗೆ ಕೊಟ್ಟು ಬರ್ತಾರೆ. ಇದು ಲೋಭಿಗಳಲ್ಲಿ ಇರ್ತಕ್ಕಂಥ ಇದೊಂದು ಗುಣ ಅಂತ ಅಲ್ಲಿ ಹೇಳ್ತಾರೆ ಈ ಮಹರ್ಷಿಯವರು ಹೇಳ್ತಾರೆ. ಮಹರ್ಷಿಯವರು ಈ ಲೋಭದ ಬಗ್ಗೆ 6 ಗುಣಗಳ ಸುಧಾರಣೆಯಲ್ಲಿ ಲೋಭಿತನವನ್ನು ದಾನಶೀಲತೆಯಾಗಿ ಧರ್ಮವಾಗಿ ಮಾರ್ಪಾಟು ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ದುಡಿಮೆಯ ಒಂದಂಶ ಅಂದ್ರೆ 1% ದಾನಗಳಿಗೆ ವ್ಯಯಿಸಿ ಆ ದಾನ ಕೊಟ್ರೆ ನಿಜವಾಗ್ಲೂ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಅಚ್ಚೊತ್ತುಗಳನ್ನೆಲ್ಲ ಹೊರಗೆ ಹಾಕ್ಬಹುದು, ಅಚ್ಚೊತ್ತುಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರಲ್ಲಿ. ಈ 5 ಚಾರಿತ್ರ ಸಂಸ್ಕೃತಿಯಲ್ಲೂ ಸಹ ಇದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಇಲ್ಲಿ ನಾವು ಆ ಇತರರ ದುಃಖವನ್ನು ಹೋಗಲಾಡಿಸಲು, ಇತರರ ದುಃಖವನ್ನ ಕಡಿಮೆ ಮಾಡಲು ಧರ್ಮದ ಮಾರ್ಗವನ್ನು ಅನುಸರಿಸಬೇಕು, ಜೀವನವನ್ನ ಸಾರ್ಥಕ ಮಾಡಿಸ್ಕೊಳ್ಬೇಕು, ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡೋಣ ಅಂತೇಳಿ ಮಹರ್ಷಿಯವರು ಹೇಳ್ತಾರೆ. ಇನ್ನೇ ಈ ವಿಧಿ ಆಟ ಅಂತೇಳಿ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಅಂದ್ರೆ ನೀವೇನಾರೇ ಕೆಟ್ಟ ಕೆಲಸ ಮಾಡಿ, ಸಪೋಸ್ ಕಳ್ಳನೇ ಅಂತ ಇಟ್ಕೊಳ್ಳಿ, ಕಳ್ಳತನ ಮಾಡಿ ಎಲ್ಲೋ ಹೋಗಿ ಔತ್ಕಂಡ್ರ, ಅಥವಾ ಕೊಲೆಗಾರ ಕೊಲೆ ಮಾಡಿ ಎಲ್ಲೋ ಹೋದ್ರ ಔತ್ಕಂಡ್ರ ಬಿಡ್ತಾರ? ಎಲ್ಲಿದ್ರೂ ಬಿಡಲ್ಲ, ಹಿಡ್ಕೊಂಡ್ ಬರ್ತಾರ ಅವನ್ನ. ಇಲ್ಲಿ ನೋಡಿ ಅದಕ್ಕೆ ಇಲ್ಲಿ ಹೇಳ್ತಾರೆ, ವಿಧಿಯಾಟ ತೋರದೆ ಬಿಡದು ಅಂತಕ್ಕಂಥ ಒಂದು ವರ್ಣನೆ ಬರ್ತದೆ. ವಾರಣಾಸಿಯಲ್ಲಿ ಇರಲಿ, ವಾರಿದಿಯ ನಡುವಿರಲಿ, ವೀರಭದ್ರನ ನೆಲೆ ಇರಲಿ, ಇದು ವಿಧಿಯಾಟ ತೋರದೆ ಬಿಡದು ಸರ್ವಜ್ಞ. ಅಂದ್ರೆ ಮಾನವ ಮಾಡಬಾರದನ್ನೆಲ್ಲ ಮಾಡಿ ವಾರಣಾಸಿ ಕಾಶಿಗೆ ಹೋಗೆಲ್ಲ ಔತ್ಕೊಂಡಿದ್ರೆ ಬಿಡ್ತಾರ? ಇಲ್ಲ, ಸಮುದ್ರದ ಮಧ್ಯದಲ್ಲಿ ಔತ್ಕೊಂಡಿದ್ರು ಬಿಡಲ್ಲ, ಈಶ್ವರನ ಬಳಿ ಹೋಗಿದ್ರು ಸಹಿತ ಬಿಡಲ್ಲ. ಆ ವಿಧಿ ಯಾರನ್ನು ಬಿಡಲ್ಲ, ಎಲ್ಲಿದ್ರು ಬಿಡಲ್ಲ, ಅವರು ಮಾಡಿದ ಪಾಪ ಕೃತ್ಯಕ್ಕೆ ತಕ್ಕ ಫಲ ಕೊಟ್ಟೇ ಕೊಡುತ್ತದೆ
ಇಲ್ಲಿ ಸರ್ವಜ್ಞ ಹೇಳಿದ್ದಾರೆ, ಅದ್ ನಮ್ಮಲ್ಲಿ ಮಹರ್ಷಿಯವರು ಅದನ್ನೇ ಹೇಳ್ತಾರೆ. ಇಲ್ಲಿ ಮಹರ್ಷಿಯವರು ಸಹಿತ ಕಾರ್ಯ ಪರಿಣಾಮ ತತ್ವ ಎಂಬ ವಿಚಾರದಲ್ಲಿ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಮಾಡಿದ ಪಾಪಕ್ಕೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ, ಅದನ್ನ ಇವತ್ತಲ್ಲ ನಾಳೆ. ಅದಕ್ಕೆ ಹೇಳ್ತಾರೆ ಕಾಲ ದೂರ ಗಾತ್ರ ಸಾಂದ್ರತೆ ಅಂತಕ್ಕಂಥ ವರ್ಣನೆ ಮಾಡ್ತಾರೆ. ಇವತ್ತೇ ಅಲ್ಲಪ್ಪ ನಾಳೆ ಬರ್ತದೆ. ಅದೇ ಇಲ್ಲಿ ಬಟ್ಟ ಬಯಲಿನ ಮೂರನೆಯ ಗುಣ ನಾವೇನ್ ಹೇಳ್ತೀವ, ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು. ಅದು ಕಾರ್ಯ ಪರಿಣಾಮ ತತ್ವ, ಆ ಕಾರ್ಯಕ್ಕೆ ಪರಿಣಾಮ ಬಂದೇ ಬರ್ತದೆ ಅಂತಕ್ಕಂಥದ್ದು ಮಹರ್ಷಿಯವರು ಹೇಳ್ತಾರೆ. ಅವರ ಒಂದು ಜ್ಞಾನ ಕಳಂಜೆ 1572 ಈ ತರ ಹೇಳಿದ್ದಾರೆ. ತಪ್ಪು ಲೆಕ್ಕ ಹಾಕಿ ತಾನೊಂದನ್ನು ನಿರೀಕ್ಷಿಸಿದರೆ ಒಪ್ಪುವುದೇ ದೈವ ನಿಯಮ. ಕ್ರಮಬದ್ಧ ಶಕ್ತಿಯ ತಕ್ಕ ಹಾಗೆ ಆಗಿಂದಾಗ್ಗೆ ಕೊಡುವುದು ಸರಿಯಾದ ಪರಿಣಾಮ ಅಂತೇಳಿ ವರ್ಣನೆ ಮಾಡ್ತಾರಲ್ಲ. ಹಾಗಾಗಿ ಇಲ್ಲಿ ಮಹರ್ಷಿಯವರು ಸತ ಅದನ್ನ ಹೇಳ್ತಾರೆ. ಈ ಪಾಪ ಪುಣ್ಯದ ಬಗ್ಗೆ ಸರ್ವಜ್ಞ ಹೇಳ್ತಾರೆ, ಮುನ್ನ ಮಾಡಿದ ಪಾಪ ಹೊನ್ನಿಂದ ಪೋಪುದೇ, ಹೊನ್ನಿನ ಪುಣ್ಯವದು ಬೇರೆ ಪಾಪದ ಮುನ್ನಿನಂತೆ ಅದು ಸರ್ವಜ್ಞ. ಅಂದ್ರೆ ಮಾನವ ಪಾಪದ ಕೃತ್ಯ ಮಾಡಿ ನಂತರ ಹಣ ಎಲ್ಲ ಚೆಲ್ಲಿ ಆ ಹಣ ಕೊಟ್ಟು ಆ ಪಾಪದಿಂದ ಮುಕ್ತಿ ಹೊಡ್ಲಿಕ್ಕೆ ಎಲ್ಲರೂ ಸಾಧ್ಯ ಇದೇನಪ್ಪ? ಸಾಧ್ಯ ಇಲ್ಲ. ನೀವೆಷ್ಟು ಹೊಂದು ಕೊಟ್ಟರು ಆ ಹೊನ್ನಿನ ಪುಣ್ಯ ಅದರಲ್ಲೇ ಇರ್ತದೆ, ಪಾಪದ ಕೃತ್ಯದ್ದು ಹಾಗೆ ಇದ್ದೇ ಇರ್ತದೆ, ಅದು ಯಾವತ್ತೂ ಹೋಗಲ್ಲ ಅಂತಕ್ಕಂಥದ್ದು ಅಲ್ಲಿ ವರ್ಣನೆ ಮಾಡ್ತಾರೆ. ಮಹರ್ಷಿಯವರು ಪಾಪ ಪುಣ್ಯದ ಬಗ್ಗೆ ಅಂತರಂಗ ಶೋಧನೆ ಎರಡರಲ್ಲೂ ವಿವರಿಸಿದ್ದಾರೆ. ಪಾಪದ ಅಚ್ಚೊತ್ತಿನ ಪಾಠ, ಅರಿಯದೇ ಮಾಡಿದ ಪಾಪ ಅರಿತರೇ ತನಗೊಳಿತು, ಅರಿತರಿತು ಮಾಡಿದ್ರೆ ತನ್ನ ನಯನಕ್ಕೆ ತಾನೇ ಹಿರಿದುಕೊಂಡಂತೆ ಸರ್ವಜ್ಞ ಅಂತ ಇದೇ ಸರ್ವಜ್ಞರು ಕೊಡಿ ಕೊಡ್ತಾರೆ. ಅಂದ್ರೆ ಪಾಪ ಅಂದ್ರೆ ತನಗೋ ಬೇರೆಯವ್ರಿಗೋ ಇವತ್ತೋ ನಾಳೆಯೋ ನೋವನ್ನು ಕೊಡ್ತಕ್ಕಂಥ ಕೆಲ್ಸ. ಆ ಪುಣ್ಯದ ಕೆಲ್ಸ ಅಂದ್ರೆ ಆ ನೋವಿನಲ್ಲಿರ್ತಕ್ಕಂಥರ ಆ ನೋವನ್ನ ಕಡಿಮೆ ಮಾಡ್ತಕ್ಕಂಥ ಕೆಲ್ಸ. ಹಾಗಾಗಿ ಯಾವತ್ತೂ ನಾವು ಏನೇ ಮಾಡ್ಬೇಕಾದ್ರು ಈ ಪಾಪ ಮತ್ತು ಪುಣ್ಯದ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಇಲ್ಲಿ ಒಂದು ಆಹಾರದ ಬಗ್ಗೆ ಸರ್ವಜ್ಞರು ವರ್ಣನೆ ಮಾಡ್ತಾರೆ. ಇದು ಬಹುಶಃ ನಾನ್ ವೆಜ್ ಊಟದವರಿಗೆ ಅಂತ ಅನ್ಸುತ್ತೆ ನನಗಿದು. ಇಲ್ಲಿ ಹೇಳ್ತಾರೆ ನೋಡಿ, ಬಾಡ ತಿಂಬಾ ತಂಗೆ ಆಡೇನು ಆವೇನು, ಕೋಡಗವೇನು ನರಿಯೇನು, ಮನೆಯಲ್ಲಿ ಇದ್ದಡ ನಾಯಿ ಏನು ಸರ್ವಜ್ಞ. ಇಲ್ಲ ಅವ್ರು ಹೇಳ್ತಾರೆ ಇದು ನಾನ್ ವೆಜ್ ಊಟದವ್ರಿಗೆ. ಬಾಡೂಟ ಎನ್ನುವುದು ಒಂದು ಊಟದ ಪದ್ಧತಿ. ಹಾಗೆ ಆ ತರದ ಊಟ ಮಾಡೋರಿಗೆ ಆಡೇನು ಆವೇನು ಏನ್ ಹಾಕಿದ್ರು ಅವ್ರು ತಿಂದು ಬಿಡ್ತಾರೆ, ಏನ್ ಬೇಕಾದ್ರೂ ತಿಂತಾರೆ ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೊಂದ್ರಲ್ಲಿ ವರ್ಣನೆ ಮಾಡ್ತಾರೆ, ಬಾಡು ಇನ್ ಆಡ ತಿಂಬಾದಂಗೆ ಕಾಡಿನ ಮಿಗವೇನು, ನಾಡಿನ ಹದ್ದು ನರಿ ನಾಯ ಮಾಂಸದ ಪಾಡೆಲ್ಲ ಒಂದೇ ಸರ್ವಜ್ಞ ಅಂತದಲ್ಲಿ ವರ್ಣನೆ ಮಾಡ್ತಾರೆ. ಅಂದ್ರೆ ಅದೇ ತರ ಆಡು ಕಾಡಿನ ಯಾವುದೇ ಪಶು ಪಕ್ಷಿ ಪ್ರಾಣಿಗಳನ್ನಾದ್ರೂ ತಿಂದು ತಮ್ಮ ಜೀವನವನ್ನ ತುಂಪು ಮಾಡ್ಕೊಂಡೋಗ್ತಾರೆ ಅಂತ ಈ ಸರ್ವಜ್ಞರು ಹೇಳ್ತಿರ್ತಕ್ಕಂಥ. ಇಲ್ಲಿ ಮಹರ್ಷಿ ಅವ್ರು ಏನ್ ಹೇಳ್ತಾರೆ, ಮಹರ್ಷಿ ಅವರು ಸಹಿತ ಆಹಾರದ ಬಗ್ಗೆ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅಂತರಂಗ ಶೋಧನೆಯಲ್ಲಿ ಇದ್ರ ಬಗ್ಗೆ ಒಂದು ಪಾಠವನ್ನೇ ಕೊಟ್ಟಾರೆ. ಅದೇ ದೇಹಾರೋಗ್ಯ ಅಂತಕ್ಕಂಥ ಒಂದು ಪುಸ್ತಕದಲ್ಲೂ ವಿವರಿಸಿದ್ದಾರೆ. ಮೂರು ತರಹದ ಆಹಾರದ ಬಗ್ಗೆ, ಸತ್ವಗುಣ ರಜೋಗುಣ ತಮೋಗುಣದ ಆಹಾರದ ಬಗ್ಗೆ ಹೇಳ್ತಾರೆ. ಯೋಗ ಸಾಧಕರು ಉತ್ತಮವಾದಂತಹ ಉಪಯುಕ್ತವಾದ ಹಾಗೂ ಶಾಂತಿಯನ್ನು ತರುವಂತಹ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ. ನಾವು ತೆಗೆದುಕೊಳ್ಳುವ ಆಹಾರದಿಂದ ನಮ್ಮ ಗುಣಗಳು ನಮ್ ನಿರ್ಣಯವಾಗ್ತವೆ, ಮನಸ್ಸು ಚಿತ್ತ ಅದೆಲ್ಲ ಬದಲಾವಣೆ ಆಗ್ತದೆ. ಆರೋಗ್ಯ ದೃಷ್ಟಿಯಿಂದ ಸಾತ್ವಿಕ ಆಹಾರಕ್ಕೆ ಅವರು ಒತ್ತನ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ಸ್ವಾಮೀಜಿ ಅವ್ರು ಹೇಳಿದ್ದನ್ನು ನೋಡೋಣ. ಇಲ್ಲಿ ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳ್ತಾರೆ. ಪ್ರಾರಬ್ಧ ಕರ್ಮವದು ಆರನು ಬಿಡದಯ್ಯ, ಮಾರಾಂತನಪ್ಪ ಯೋಗಿಯ ಬಿಡಲಿಲ್ಲ, ಊರಿಕೊಂಡಿರುವುದು ಸರ್ವಜ್ಞ. ಸರ್ವಜ್ಞ ಹೇಳ್ತಾರೆ ಅಂದ್ರೆ ಈ ಪ್ರಾರಬ್ಧ ಕರ್ಮ ಅಂತ ನಾವೇನ್ ಹೇಳ್ತೀವೋ ಆ ಪ್ರಾರಬ್ಧ ಕರ್ಮವು ಯಾರನ್ನೂ ಬಿಡಲ್ಲ. ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡಲ್ಲ. ಪ್ರಾರಬ್ಧ ಕರ್ಮ ಅಂದ್ರೆ ಅವರುಗಳು ಬಾಲ್ಯದಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಕಾರ್ಯದ ಫಲ. ಆ ಕರ್ಮ ಕಾರ್ಯದ ಪರಿಣಾಮಗಳು ಅವುಗಳನ್ನು ಅವರುಗಳೇ ಅನುಭವಿಸಬೇಕೇ ವಿನಃ ಬೇರೆ ಯಾರಿಗೂ ಆಗಲ್ಲ. ಆ ಯೋಗಿ ಯಾರಾದರೂ ಸರಿ ಅವರ ಒಡಲಲ್ಲಿ ಇದು ಅಂಟಿಕೊಂಡೇ ಬರ್ತದೆ. ಯೋಗಿಗಳು ತಪ್ಪು ಮಾಡಿದ್ರು ಅದು ಅವ್ರಿಗೆ ಆ ಪ್ರಾರಬ್ಧ ಕರ್ಮ ಅಂಟಿಕೊಂಡೇ ಬರ್ತದೆ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ಮಹರ್ಷಿಯವರು ಸಹಿತ ಇದೇ ಮಾತನ್ನು ಹೇಳಿದ್ದಾರೆ. ಪ್ರಾರಬ್ಧ ಅಂದರೆ ಅವರುಗಳು ಬಾಲ್ಯದಲ್ಲಿ ಮಾಡಿದ ಕೃತ್ಯದ ಫಲಗಳು ಎಂದಿದ್ದಾರೆ. ಅದನ್ನೇ ಜ್ಞಾನಕಳಂಜಿ 1296 ಮಹರ್ಷಿಯವರು ವರ್ಣನೆಯನ್ನ ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ದುಷ್ಟ ಸಂಖ್ಯೆಗಳ ಲಕ್ಷಣ ಹೇಗಿರ್ತಪ್ಪ, ಗಂಧವನು ತೇಯದಲ್ಲಿ ಒಂದು ನೊಣವನ್ನು ಕಾಣೆ, ಸಂಧಿಸಿದ ಮಲವ ಬಿಡುವಲ್ಲಿ ನೊಣ ಮುತ್ತು ಅಂದವನು ನೋಡು ಸರ್ವಜ್ಞ. ಸರ್ವಜ್ಞರು ಕಡೆ ಬರೀತಾರೆ, ಎಲ್ಲಿ ಗಂಧವನ್ನು ತೈತಾರೋ ಅಲ್ಲಿ ಒಂದು ನೊಣ ಸಹಿತ ಬರೋದಿಲ್ಲಪ್ಪ, ಕೂಡಲ್ಲ.
ಆದ್ರೆ ಜನರು ಕುಳಿತು ಮಲವನ್ನು ವಿಸರ್ಜನೆ ಮಾಡತಕ್ಕಂತ ಜಾಗದಲ್ಲಿ ನೊಣಗಳು ಹೇಗೆ ಹೋಗಿ ಮುತ್ತಾಡ್ತಾವ ನೋಡಿ ಅಂತ ಹೇಳಿ ಸರ್ವಜ್ಞರು ಬರೀತಾರೆ. ಹಾಗಾಗಿ ಅಂದ್ರೆ ಸತ್ಸಂಗಿಗಳಿಗೆ ಜನರು ಸೇರುವುದು ಬಹಳ ದುರ್ಲ ಕಣಪ, ಬಹಳ ವಿರಳ. ಆದ್ರೆ ಕೆಟ್ಟ ಜನರೆಲ್ಲ ಸೇರುವುದು ಬಹಳ ಜಾಗ್ರತೆ. ಹೆಂಡ ಸಾರಾಯಿ ಇತ್ಯಾದಿಗಳು ದೊರಕುವ ಜಾಗದಲ್ಲಿ ಅಲ್ಲಿ ಹೆಂಗ್ ಸೇರ್ತಾರ ನೋಡಿ ಅಂತೇಳಿ ಇಲ್ಲಿ ಇವರು ಸರ್ವಜ್ಞರು ವರ್ಣನೆ ಮಾಡ್ತಿದ್ದಾರೆ. ಇನ್ನು ಮಹರ್ಷಿಯವರು, ವೇದಾದ್ರಿ ಮಹರ್ಷಿಯವರು ಜನರನ್ನು ಸಜ್ಜನರನ್ನಾಗಿ ಮಾಡುವ ಉದ್ದೇಶದಿಂದ ಪ್ರತಿ ಮನೆಯಲ್ಲೂ ಶಾಂತಿ ನೆಲೆಸುವ ಕಾರಣದಿಂದ ವಿಶ್ವ ಸಮುದಾಯ ಸೇವಾ ಸಂಘ ಸ್ಥಾಪನೆ ಮಾಡಿ ಅದರ ಮೂಲಕ ಜನರನ್ನು ಪರಿವರ್ತನೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನೋವಿಕಾಸ ಕಾರ್ಯಗಳನ್ನ ತೆರೆದ್ಬಿಟ್ಟು ಮನೋವಿಕಾಸ ಕೇಂದ್ರಗಳನ್ನ ತೆರೆದ್ಬಿಟ್ಟ ಅದರ ಮೂಲಕವಾಗಿ ಮಾನವರು ಸರಿಯಾಗಿ ತಿದ್ಕೊಂಡು ಜೀವನವನ್ನು ನಡೆಸಲಿ ಅಂತ ಹೇಳ್ಬಿಟ್ಟು ಅವರ ತತ್ವಗಳನ್ನೆಲ್ಲ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಅಂತರಂಗ ಶೋಧನೆ, ಅಂತರ್ಧ್ಯಾನ, ಸದ್ಗುಣ ಸಂಪನ್ನತೆ ಇಂಪಾರ್ಟೆಂಟ್. ಇಲ್ಲಿ ಸದ್ಗುಣ ಸಂಪನ್ನತೆ ಹೊಂದಿ ಪರಿಪೂರ್ಣತೆ ಹೊಂದ ಉದ್ದೇಶಕ್ಕಾಗಿನೇ, ಜೊತೆಗೆ ದೈಹಿಕ ಆರೋಗ್ಯ, ಮಾನಸಿಕ, ಅದಕ್ಕೆಲ್ಲ ಸರಳೀಕೃತ ದೇಹಾಭ್ಯಾಸವನ್ನ ಕೊಟ್ಟಿದ್ದಾರೆ, ಕಾಯಕಲ್ಪ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾಕೆ ಕೊಟ್ಬಿಟ್ರಪ್ಪ ಅಂದ್ರೆ ಇಲ್ಲಿ ಮನುಷ್ಯರು ಅಡ್ಡದಾರಿಗೆ ಹೋಗ್ಬಾರ್ದು, ಮನುಷ್ಯರು ಕೆಟ್ಟದಾರಿಗೆ ಹೋಗ್ಬಾರ್ದು, ಅವರೆಲ್ಲ ತಮ್ಮ ಜೀವನವನ್ನ ಸುಖಮಯ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಮಹರ್ಷಿಯವರು ಇಷ್ಟೆಲ್ಲ ನಮ್ಗೆ ಇಲ್ಲಿ ಕಾರ್ಯಗಳನ್ನ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಮಹರ್ಷಿಯವರ ತತ್ವ ಇದೆಲ್ಲ ನಮ್ಗೆ ಅತ್ಯವಶ್ಯಕ ಅಂತ ಹೇಳಿ ಕಾಣ್ತದೆ. ಇನ್ನು ದಾನ ಶ್ರೇಷ್ಠ, ದಾನಿ ಶ್ರೇಷ್ಠ ಅಂತೇಳಿ ಹೇಳ್ತಾರೆ. ಗಾನ ವಿದ್ಯವು ಲೇಸು, ಮಾನವತೆ ಸತಿ ಲೇಸು, ಸ್ವಾನುಭವಿಗಳ ಕಳೆ ಲೇಸು, ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ. ಸರ್ವಜ್ಞ ಹೇಳ್ತಾರೆ ಇಲ್ಲಿ ಕಿವಿಗೆ ಕೇಳಲಿಕ್ಕೆ ಗಾನ ಬಹಳ ಇಂಪಾರ್ಟೆಂಟ್ ಅಪ್ಪ ತಂಪು. ಅದರಂತೆ ಒಳ್ಳೆ ಹೆಂಡತಿ ಇರಬೇಕು, ಒಳ್ಳೆ ಮಾನವತೆ ಸತಿ ಮನೆಗೆ ಇರಬೇಕು, ಗೌರವಾನ್ವತೆಗಳಾಗಿರ್ಬೇಕು. ಸ್ವಾನುಭವಿಗಳು ಅಂತಂದ್ರೆ ಒಳ್ಳೆಯ ಸ್ವಭಾವದವರು ಇವರ ಸಂಘವನ್ನು ಮಾಡಬೇಕು, ಎಲ್ಲದಕ್ಕೂ ದಾನ ಮಾಡ್ತಕ್ಕಂಥವ್ರೇ ಶ್ರೇಷ್ಠ ಅಂತೇಳಿ ಸರ್ವಜ್ಞರು ವರ್ಣನೆ ಮಾಡ್ತಾರೆ. ಮಹರ್ಷಿಯವರು ಸಹಿತ ದಾನದ ಬಗ್ಗೆ ವರ್ಣಿಸಿದ್ದಾರೆ. ದುಡಿಮೆಯ ಒಂದು ಅಂಶವನ್ನ ದಾನಕ್ಕೆ ವ್ಯಯ ಮಾಡಿ ಬಡವರಿಗೆ, ನಿರ್ಗತಿಕರಿಗೆ, ವಯೋವೃದ್ಧರಿಗೆ, ರೋಗಿಗಳಿಗೆ, ಅಂಥವ್ರಿಗೆ ದಾನ ಮಾಡಿ ಅಂತೇಳಿ ಮಹರ್ಷಿಯವರು ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರವರ ಚಿಕ್ಕ ವಯಸ್ಸಿನಲ್ಲೇ ಒಂದು ದಿನ ನೋಡಿ, ಮಹರ್ಷಿ ಅವರೇ ಆದರ್ಶ ನಮ್ಗೆ. ಅವ್ರು ಚಿಕ್ಕ ವಯಸ್ಸಿನಲ್ಲಿ ಒಂದ್ ದಿವಸ ಗಂಜಿ ಕುಡಿತಾ ಕೂತಿದ್ರಂತೆ. ತಾಯಿ ಅವರ ಹೆಂಡತಿ ಗಂಜಿ ಕೊಟ್ಟಾಗ ಹೊರಗಡೆ ಬಾಗಿಲಿನಲ್ಲಿ ಯಾರೋ ಬಂದ ಅಮ್ಮ ಭಿಕ್ಷೆ ಕೊಡಿ ಅಂದ್ರಂತೆ. ಮಹರ್ಷಿ ಅವರಿಗೆ ಮನಸ್ಸು ಚುರುಕಾಗಿ ಆ ಕುಡಿತಿದ್ದ ಗಂಜಿಯನ್ನೇ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿ ಅವತ್ತೇ ನಾನು ಒಂದು ಊಟ ಮಾಡ್ತೇನೆ ಅಂತ ನಿಶ್ಚಯ ಮಾಡಿದ್ರಂತೆ. ಅವ್ರ 25ನೇ ವಯಸ್ಸಿನಲ್ಲಿ ನಡೆದ ಘಟನೆ. ಅವತ್ತಿನಿಂದ ಕೊನೆ ತನಕ ಮಹರ್ಷಿ ಅವರು ಒಂದೇ ಊಟವನ್ನ ಮಾಡ್ತಾ ಬಂದ್ರು. ಒಂದ್ ಕಡೆ ಹೇಳ್ತಾ ನೋಡ್ರಿ, ಮುಕ್ತಿಗೆ ಮಾರ್ಗ ಅಂದ್ರೆ ಗುರುವಿನಿಂದ ಅಂತ ಹೇಳ್ಬಿಟ್ಟು. ಸಾಣೆಕಲ್ಲು ಗಂಧ ಮಾಣದಲೆ ಎಸೆಯುವಂತೆ ಜಾಣ ಸದ್ಗುರುವಿನ ಉಪದೇಶದಿ ಮುಕ್ತಿ ಕಾಣಿಸುತ್ತಿ ಹೋದು ಸರ್ವಜ್ಞ. ಸಾಣೆಕಲ್ನಲ್ಲಿ ಗಂಧವನ್ನು ತೈತಾ ಇದ್ದಾಗ ಗಂಧ ಬಂದಿದ್ದೇ ಗೊತ್ತಾಗಲ್ಲ. ಬರ್ತಾ 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 ಗಂಧ ಬರ್ತಾ ಹೋಗುತ್ತೆ, ಅದ್ರ ವಾಸನೆ ಸುವಾಸನೆ ಬರ್ತಾ ಹೋಗುತ್ತೆ. ಹಾಗೆ ಮುಕ್ತಿಗೆ ಮಾರ್ಗ ಬೇಕು ಅಂತಂದ್ರೆ ಒಬ್ಬ ಜಾಣ ಸದ್ಗುರುವಿನ ಉಪದೇಶ ನಮಗೆ ಬೇಕಾಗುತ್ತೆ. ಆ ಜಾಣ ಸದ್ಗುರುವಿನ ಉಪದೇಶ ಹೇಗಪ್ಪ ಅಂದ್ರೆ ಗಂಧ ತೇದು 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 ತೇದಾದ್ಮೇಲೆ ಏನ್ ಸುಗಂಧ ಸ್ಮೆಲ್ ಬರ್ತದಲ್ಲೋ ಆ ತರ ಆಗ್ಬೇಕು. ಮಹರ್ಷಿಯವರು ಇದನ್ನೇ ಇದೇ ತರದಲ್ಲಿ ಮುಕ್ತಿಗೆ ಮಾರ್ಗವನ್ನು ತೋರಿಸಿದ್ದಾರೆ. ಮೊದಲು ನಮ್ಮಲ್ಲಿರೋ ಕಳಂಕ ಕಳ್ಕೊಂಡ್ಬಿಡ್ರಿ, ಅಚ್ಚೊತ್ತುಗಳನ್ನೆಲ್ಲ ಮಾರ್ಪಾಟ್ ಮಾಡ್ಕೊಂಡ್ಬಿಡಿ, ಅರಿಶುಡ್ಡಗಳನ್ನ ಬದಲಾವಣೆ ಮಾಡ್ಕೊಂಡ್ರೆ ಅಂತರಂಗ ಶೋಧನೆಯೊಳಗೆ ತಪ್ಪದಾಗೆ ಭಾಗವಹಿಸಿ ಧ್ಯಾನಗಳನ್ನ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ತತ್ವಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ ಚಾಚೂ ತಪ್ಪದೆ ನೀವು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಿಮ್ಗೆ ಒಳ್ಳೆಯ ಮಾರ್ಗ ಸಿಕ್ಕುತ್ತೆ ಅಂದ್ರೆ ಅವರು ಮಹರ್ಷಿಯವರ ವರ್ಣನೆ ಆ ತರ ನಮ್ಗೆ ಬರ್ತಾ ಹೋಗುತ್ತೆ. ಇನ್ನೊಂದ್ ಕಡೆ ನೋಡೋಣ, ಸರ್ವಜ್ಞರು ಹೇಳ್ತಾರೆ ಎಲ್ಲ ಆಸೆ ಬಿಟ್ಟರೆ ಇಲ್ಲಿಯೇ ಕೈಲಾಸ. ಇದೊಂದು ಹೇಳಿ ಮುಕ್ತಾಯ ಮಾಡ್ಬಿಡ್ತೀನಿ. ಎಲ್ಲ ಆಸೆ ಬಿಟ್ಟರೆ ಇಲ್ಲಿಯೇ ಕೈಲಾಸ, ಎಲ್ಲವನು ಬಯಸಿ ಭ್ರಮಿಸಿದ್ರೆ ನರಕ ತಾನು ಇಲ್ಲಿಯೇ ನೋಡು ಸರ್ವಜ್ಞ ಅಂತ ಹೇಳಿದ್ರು. ಅಂದ್ರೆ ನಮ್ಮಲ್ಲಿ ನೂರಾರು ಆಸೆಗಳಿರ್ತವೆ, ಅವುಗಳನ್ನೆಲ್ಲ ನಾವು ಬಿಟ್ಟು ಬಿಟ್ರೆ ನಮ್ಗೆ ಕೈಲಾಸ ಎಂಬುದು ಇಲ್ಲಿ ಇರ್ತದೆ. ಆ ಆಸೆಗಳನ್ನೆಲ್ಲ ಇಟ್ಕೊಂಡು ಹೋದ್ರೆ ನಮ್ಗೆ ನಿರಾಸೆ ಉತ್ಪತ್ತಿ ಆಗುತ್ತೆ, ನರಕದಲ್ಲಿ ನಾವೇ ಬೀಳ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಅವ್ರು ವರ್ಣನೆ ಮಾಡ್ತಾರೆ. ಯಾರು ಸರ್ವಜ್ಞರು ವರ್ಣನೆ ಮಾಡ್ತಾರೆ. ಹಾಗಾಗಿ ಆಸೆಗೆ ಇತಿಮಿತಿ ಹಾಕೊಳ್ಳಪ್ಪ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಹೇಳ್ತಾರೆ. ಮಹರ್ಷಿಯವರು ಏನ್ ಹೇಳ್ತಾರೆ, ಆಸೆಯನ್ನ ನೀತಿ ಸಮ್ಮಿತವಾಗಿಸ್ತಕ್ಕಂತ ಒಂದು ಪಾಠವನ್ನೇ ಕೊಟ್ಟಿದ್ದಾರೆ.
ಆ ಸ್ಪಷ್ಟವಾಗಿ ವರ್ಣನೆ ಮಾಡಿದರೆ ಅದರಲ್ಲಿ ಹೆಣ್ಣು ಹೊನ್ನು ಮಣ್ಣನ್ನ ಉದಾಹರಣೆಯ ಕೊಟ್ಟಿದ್ದಾರೆ. ಅವರು ಒಂದು ಜ್ಞಾನ ಕಳಂಜಿ ಒಳಗೆ ಹೀಗೆ ಬರೆದಿದ್ದಾರೆ, ಹೆಣ್ಣಿನ ಮೇಲೆ ಮಣ್ಣಿನ ಮೇಲೆ ಹೆಣ್ಣಿನ ಸಂಘದಿಂದ ಹೊನ್ನಿನೊಡನೆ ಜೀವಿಸುತ್ತೇವೆ, ಬದಲಾಯಿಸುವುದು ಏಕೆ, ಈ ಮೂರಾಸೆಯನ್ನು ಮಿತಿಯೊಡನೆ ಅನುಕೂಲ ಪಡೆಯೋಣ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರು ಒಂದ್ ಕಡೆಗೆ ವರ್ಣನೆಯನ್ನ ಮಾಡ್ತಾರೆ. ಇಲ್ಲಿ ಲಾಸ್ಟ್ ಇದೊಂದು ಹೇಳ್ಬಿಡ್ತೀನಿ ವಿದ್ಯೆಯ ಬಗ್ಗೆ. ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ನೋಡ ಬಂದು ನೋಡದ ತಾಯಿಯು ಶುದ್ಧ ವೈದ್ಯಗಳು ಸರ್ವಜ್ಞ ಅಂತ ಸರ್ವಜ್ಞರು ಹೇಳ್ತಾರೆ ಇಲ್ಲಿ. ಅಂದ್ರೆ ಇಲ್ಲಿ ಸರ್ವಜ್ಞರು ವಿದ್ಯೆಯ ಬಗ್ಗೆ ಜ್ಞಾನದ ಬಗ್ಗೆ ವರ್ಣನೆ ಮಾಡ್ತಾರೆ. ವಿದ್ಯೆ ಕಲಿಸ್ತಾ ಇರ್ತಕ್ಕಂಥ ತಂದೆ, ಯಾವ ತಂದೆ ಮಕ್ಕಳಿಗೆ ವಿದ್ಯೆ ಕಲಿಸಲ್ವೋ, ಮತ್ತೆ ಯಾವ ಗುರುವು ಸರಿಯಾದ ಬುದ್ಧಿ ಹೇಳಲ್ವೋ, ಬುದ್ಧಿ ಹೇಳದ ಗುರುವು ಯಾರು ತಿದ್ದಲ್ವೋ, ಯಾವ ತಾಯಿ ಮಕ್ಕಳು ಬಿದ್ದಾಗ ಹೋಗಿ ಅವ್ರನ್ನ ಆಧರಿಸದಲ್ವೋ, ಅವರೆಲ್ಲ ಶುದ್ಧ ವೈರಿಗಳು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮಹರ್ಷಿಯವರು ವಿದ್ಯಾರ್ಜನೆ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ಹೊಂದಿದ್ದಾರೆ. ಅವರು ವಿಶ್ವಶಾಂತಿ ಯೋಜನೆ ಎಂಬ ಪುಸ್ತಕದಲ್ಲಿ ವಿಶ್ವಶಾಂತಿ ಯೋಜನೆಗಳು ಹಾಗೂ ಸಮುದಾಯ ಜೀವನ ಪದ್ಧತಿ ಅಂತಕ್ಕಂಥ ಎರಡು ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ಮಕ್ಕಳಿಗೆ ಶಿಕ್ಷಣ ಹೇಗಿರಬೇಕು ಅಂತಕ್ಕಂಥದ್ನ ಹೇಳ್ತಾರೆ. ಮಕ್ಕಳಿಗೆ ಶಾಲಾ ಶಿಕ್ಷಣದ ಜೊತೆಗೆ ವ್ಯವಸಾಯ, ನೇಯ್ಗೆ, ಅಡಿಗೆ ಕೆಲಸ, ಮನೆ ಕಟ್ಟೋ ಕೆಲಸ, ಯಂತ್ರಗಳ ಕೆಲಸ, ಇವುಗಳ ಅರಿವು ಬರಬೇಕು, ಅಂತ ವಿದ್ಯೆಯನ್ನು ಕೊಡಬೇಕು ಅಂತ ಹೇಳಿ ಮಹರ್ಷಿ ಅವರು ಹೇಳ್ತಾರೆ. ಜೊತೆಗೆ ಅಕ್ಷರ ಜ್ಞಾನ, ವೃತ್ತಿ ಜ್ಞಾನ, ಚಾರಿತ್ರ್ಯ ಜ್ಞಾನ, ಪ್ರಕೃತಿ ಜ್ಞಾನ ಇವನ್ನೆಲ್ಲ ವಿದ್ಯೆಗಳಿಗೆ ಕೊಡಬೇಕು ಅಂತ ಮಹರ್ಷಿ ಅವರ ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ. ಹಾಗಾಗಿ ಅವರ ಒಂದು 441ನೇ ಜ್ಞಾನ ಕಳಂಜಿಯೊಳಗೆ ವಿದ್ಯೆ ಎಂದರೆ ಬರಹ, ಉದ್ಯೋಗ, ಚಾರಿತ್ರ್ಯ, ಜ್ಞಾನ ಕಲಿಸುವುದು, ನಂತರ ಬಿಡದೆ ಪಾಲಿಸುವುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸ್ನೇಹಿತರೆ, ನಾನು ಯಾಕಪ್ಪ ಇಷ್ಟು ಕೆಲವನ್ನ ಒತ್ತು ಕೊಡ್ತಿದ್ದೇನೆ ಅಂದ್ರೆ, ಖಂಡಿತವಾಗಿಯೂ ನಾವು ಬೇರೆಯವರ ಜೊತೆಗೆ ಸ್ವಾಮೀಜಿಯವರ ತತ್ವಗಳನ್ನ ತುಲನೆ ಮಾಡಿದಾಗಲೇ ಗೊತ್ತಾಗದು ಮಹರ್ಷಿಯವರ ಮಹತ್ವವೇನು ಅಂತ. ಹಾಗಾಗಿ ಇದನ್ನ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ನಾವು ಹಂಚಬೇಕಾದಂತ ಪ್ರಯತ್ನವನ್ನ ಮಾಡೋಣ. ಈ ಒಳ್ಳೆ ಅವಕಾಶ ಸಿಕ್ಕಿದೆ. ನಾವು ಕರ್ನಾಟಕದಲ್ಲಿ 650 ಜನ ಪೇರಾ ಸಿರಿಯರ್ಸ್ ಇದ್ದೇವೆ. ಮನಸ್ಸು ಮಾಡಿದ್ರೆ ಇಡೀ ಕರ್ನಾಟಕಕ್ಕೆ ನಾವು ಹಂಚಬಹುದು, ಹರಡಬಹುದು. ದಯಮಾಡಿ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ, ಎಲ್ಲರೂ ಬನ್ನಿ, ಸ್ವಾಮೀಜಿ ತತ್ವ ನಮ್ಮ ಮನೆ ಮನೆಗೆ ಪ್ರಚಾರ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ಎಲ್ಲರಿಗೂ ವಂದಿಸಿ ಈ ಮಹರ್ಷಿಯವರ ಈ ಒಂದು ಸಣ್ಣ ಚಿಂತನೆಯನ್ನ ಮುಗಿಸ್ತೇನೆ. ಆ ಗುರುವಿನ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ನಿಮ್ಮೆಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯುಷ್ಯ, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ ಮತ್ತು ಸತ್ಯಜ್ಞಾನ ದೊರಕಲಿ. ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಮುಕ್ತಾಯಗೊಳಿಸ್ತೇನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವಂ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿ ಅಂದಿಗೆ, ಬಾಳ್ಗೆ ಸಮೃದ್ಧಿ ಅಂದಿಗೆ. ಮೇಡಮ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ವಜ್ಞನ ವಚನ ಮತ್ತು ವೇದಾದ್ರಿಯಂ ತತ್ವ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಸೂಚನೆ ಸ್ನೇಹಿತರೆ, ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSE ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಅದರಿಂದ ನೀವು ಆ ಚಿಂತನೆಯನ್ನು ಎರಡನೇ ಬಾರಿ ಕೇಳಬಹುದು. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಮ್ಮ ಸ್ಕೈ ಯೋಗದ ಸದಸ್ಯರಾದ ನಾರಾಯಣ್ ಸ್ವಾಮಿರವರು COVID-19 ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರನ್ನು ಹಾರೈಸೋಣ. ಮನಸ್ಸನ್ನು ತುರಿಯಮಲ್ಲಿ ಕೇಂದ್ರೀಕರಿಸಿ. ನಾರಾಯಣ ಸ್ವಾಮಿ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾರಾಯಣ ಸ್ವಾಮಿ ಅವರು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾರಾಯಣ ಸ್ವಾಮಿ ಅವರು ಮತ್ತು ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಮತ್ತೊಬ್ರು ನಮ್ಮ ಸ್ಕೈ ಯೋಗದ ಹಿರಿಯ ಪ್ರಾಧ್ಯಾಪಕರಾದ ವಿಜಯ ನಾಗರಾಜ್ ಮೇಡಮ್ ಅವರ ಪತಿ
ನಾಗರಾಜ್ ಸರ್ ಅವರು ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರು ಶಸ್ತ್ರಚಿಕಿತ್ಸೆಗೂ ಒಳಗಾಗಿದ್ದಾರೆ. ಅವರು ಶೀಘ್ರವಾಗಿ ಗುಣಮುಖರಾಗಿ ಬೇಗ ಮನೆಗೆ ಹಿಂತಿರುಗಲಿ ಎಂದು ಹಾರೈಸೋಣ. ನಾಗರಾಜ್ ಸರ್ ಅವರು ಮತ್ತು ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಗರಾಜ್ ಸರ್ ಅವರು ಮತ್ತು ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಅದಕ್ಕೆ ಮುಂಚೆ ಇನ್ನೊಂದು ಸೂಚನೆ ಸ್ನೇಹಿತರೆ, ನಾವೀಗ ಪೋಸ್ಟರ್ಸ್ ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಲ್ವಾ, ಆಕ್ಚುಲಿ ಅದರಲ್ಲಿ ಯಾರೋ ಒಬ್ರು ಲೈನ್ಸ್ ಡ್ರಾ ಮಾಡ್ತಾ ಇದ್ದಾರೆ. ನೀವು ಯಾರಾದ್ರೂ ಗಮನಿಸಿರ್ಬೋದು, ಮಧ್ಯದಲ್ಲಿ ಕೆಲವೊಂದು ಲೈನ್ಸ್ ಎಲ್ಲ ಬರ್ತಾ ಇದೆ, ನಮ್ಗೆ ಅವ್ರ ಹೆಸರು ಗೊತ್ತಾಗ್ತಾ ಇದೆ. ಬಟ್ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಮತ್ತು ಮತ್ತೆ ಮತ್ತೆ ನಾವು ಸ್ಟಾಪ್ ಮಾಡಿ ಮತ್ತೆ ಶೇರ್ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ನಾಗಲಕ್ಷ್ಮಿ ಮೇಡಮ್, ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆ ಕೇಳಿ. ನಾಗಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗಲಕ್ಷ್ಮಿ ವೆಂಕಟರಾಮನ್. ಮೂರು ಅಂಗಗಳು ಅಂತ ಹೇಳಿದ್ರು, ಅದೊಂದು ಸ್ವಲ್ಪ ಕೇಳಬೇಕಾಯ್ತು. ಸತ್ಯನಾರಾಯಣ ಸರ್, ಸರ್ ಮೂರು ಅಂಗಗಳು ಅಂತಂದ್ರೆ ತ್ರಿಕರಣ ಅಂತ ಹೇಳ್ತೀವಲ್ಲ ಸರ್, ಹೇಳಿದ್ರಿ. ಕಚ್ಚೆ ಕೈ ಬಾಯಿ, ಮೂರು ಅಂಗಗಳು ಅಂದ್ರೆ ಕಚ್ಚೆ ಕೈ ಬಾಯಿ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ ಅಂತ ಹೇಳಿರ ಸರ್. ಅದು ತ್ರಿಕರಣ, ತ್ರಿಕರಣ ಮೂರು ಅಂಗಗಳು. ಕೈ ಬಾಯಿ ಶುದ್ಧವಾಗಿಲ್ಲ ಅಂತ ಜನರಲ್ ಆಗಿ ಹೇಳ್ತಾರಲ್ವಾ, ಅದು ನಾವು ಸರಿಯಾಗಿದ್ರೆ ನಾವು ಜಗತ್ತಲ್ಲಿ ಎಲ್ಲೋಂದ್ರು ನಾವು ಚೆನ್ನಾಗಿರ್ತೀವಿ ಅಂತ ಅರ್ಥ ಸರ್. ಅದು ಬಾಳ್ಗೆ ಸಮೃದ್ಧಿ ಸರ್. ಬಾಳ್ಗೆ ಸಮೃದ್ಧಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ನೇಹಿತರೆ, ಇನ್ ಯಾರಿಗಾದ್ರು ಪ್ರಶ್ನೆಗಳು ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ದೇವ್ಕಿ ರಾಣಿ ಮೇಡಮ್, ಮೇಡಮ್ ನೀವು ಹ್ಯಾಂಡ್ಸ್ ರೇಸ್ ಮಾಡಿದ್ದೀರಾ, ಬಟ್ ನಿಮ್ ಆಡಿಯೋ ಕೇಳಿಸ್ತಾ ಇಲ್ಲ. ಇಲ್ಲ ಸ್ನೇಹಿತರೆ, ಇನ್ ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದೆಯಾ? ಥ್ಯಾಂಕ್ ಯು ಸರ್. ಸರ್ ಮುಗಿಸ್ಕೊಳ್ಳೋಣ ಸರ್, ಇನ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀ ಸತ್ಯನಾರಾಯಣ ಸರ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ಬೆಳಿಗ್ಗೆ 5:45 9 ಕೇಂದ್ರಗಳ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಸಂಜೆ 4:15 ಪಂಚಭೂತ ನವಗ್ರಹ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಸುಖ ದುಃಖ ಪೇನ್ ಅಂಡ್ ಪ್ಲೆಜರ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಶಿವಕಾಮೇಶ್ವರಿ ಮೇಡಮ್ ರವರು. ಧನ್ಯವಾದಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮಸಂಗಮ ಕಾರ್ಯಕ್ರಮದ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಎಲ್ಲಾ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ.
ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.